ಭಾರತದ ಲೋಕಗಾಥೆಗಳಲ್ಲಿ ಹೀಗಿದೆ. ಸಾಕ್ರಟೀಸನ ಶಿಷ್ಯ ಪರಂಪರೆಯ ಮನೀಷಿಯಾದ ಅರಸ್ತುವು ತನ್ನ ಶಿಷ್ಯನಾದ ಸಿಕಂದರನಿಗೆ ಭಾರತದಿಂದ ಗೀತಾಜ್ಞಾನಿಯಾದ ಗುರುವೊಬ್ಬನನ್ನು ಕರೆತರುವಂತೆ ನಿರ್ದೇಶ ಮಾಡಿದ್ದರು. ಗೀತೆಯದೇ ಆದ ಏಕೇಶ್ವರವಾದವನ್ನು ವಿಶ್ವದ ವಿವಿಧ ಭಾಷೆಗಳಲ್ಲಿ ಮೂಸಾ, ಈಸಾ ಹಾಗೆಯೇ ಅನೇಕ ಸೂಫಿ ಮಹಾತ್ಮರು ಹರಡಿದರು. ಭಾಷಾಂತರವಾಗಿರುವ ಕಾರಣದಿಂದ ಬೇರೆ ಬೇರೆಯಾಗಿ ತೋರಿದರೂ ಸಿದ್ಧಾಂತವು ಗೀತೆಯದೇ ಆಗಿದೆ. ಆದುದರಿಂದ ಗೀತೆಯು ಮಾನವ ಮಾತ್ರರ ಅತರ್ಕ್ಯವಾದ ಧರ್ಮಶಾಸ್ತ್ರವಾಗಿದೆ. ಗೀತೆಯ ಆಶಯವನ್ನು ಯಥಾರ್ಥ ಗೀತೆಯ ಮೂಲಕ ಪ್ರಸ್ತುತಪಡಿಸಿ ಸ್ವಾಮಿ ಅಡಗಡಾನಂದಜಿ ಮಹಾರಾಜರು ಮಾನಸ ಕುಲಕ್ಕೆ ಅಮೂಲ್ಯವಾದ ನಿಧಿಯನ್ನು ಕೊಟ್ಟಿದ್ದಾರೆ. ಗೀತೆಯ 10,000 ಅನುವಾದಗಳ ನಡುವೆ ದೇದೀಪ್ಯಮಾನವಾದ ಈ ವ್ಯಾಖ್ಯೆಯ ಅವಲೋಕದಿಂದ ನೀವು ಪರಮಶ್ರೇಯದ ಸಾಧಕರಾಗುತ್ತೀರಿ. ಓಂ ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಪ್ರಪಂಚದಲ್ಲಿ ಧರ್ಮದ ಹೆಸರಿನ ಮೇಲೆ ನೂರಾರು ರೀತಿ ನೀತಿಗಳು, ಪೂಜಾ ಪದ್ಧತಿಗಳು, ಸಂಪ್ರದಾಯ ವಾಡಿಕೆಗಳು ಹೆಚ್ಚಿದಂತೆಲ್ಲ ಕುರೀತಿಗಳನ್ನು ಕೊನೆಗೊಳಿಸಿ ಓರ್ವ ಈಶ್ವರನನ್ನು ಸ್ಥಾಪಿಸಿ ಆತನ ಪ್ರಾಪ್ತಿಯ ಪ್ರಕ್ರಿಯೆಗಳನ್ನು ಪ್ರಚುರಗೊಳಿಸಲೆಂದು ಓರ್ವ ಮಹಾಪುರುಷನು ಆವಿರ್ಭವಿಸುವ ಕ್ರಿಯೆಗಳನ್ನು ಬಿಟ್ಟು ತನ್ನನ್ನು ತಾನು ಜ್ಞಾನಿ ಎಂದು ಹೇಳಿಕೊಳ್ಳುವ ಪದ್ಧತಿ ಕೃಷ್ಣನ ಕಾಲದಲ್ಲೂ ಇತ್ತು, ವ್ಯಾಪಕವಾಗಿಯೇ ಇತ್ತು. ಆದ್ದರಿಂದ ಈ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀಕೃಷ್ಣನು ಈ ಪ್ರಶ್ನೆಯನ್ನು 4ನೇ ಬಾರಿ ಎತ್ತಿದನು. ಜ್ಞಾನಯೋಗ ಮತ್ತು ನಿಷ್ಕಾಮಕರ್ಮಯೋಗ ಇವೆರಡರ ಪ್ರಕಾರ ಕರ್ಮವನ್ನಂತೂ ಮಾಡಲೇಬೇಕು. 2ನೇ ಅಧ್ಯಾಯದಲ್ಲಿ ಆತನೆಂದನು, ಅರ್ಜುನ, ಕ್ಷತ್ರಿಯನಾದವನಿಗೆ ಯುದ್ಧಕ್ಕಿಂತ ಶ್ರೇಯಸ್ಕರವಾದ ಮಾರ್ಗ ಬೇರೊಂದಿಲ್ಲ. ಈ ಯುದ್ಧದಲ್ಲಿ ಸೋತರೂ ದೈವತ್ವವನ್ನು ಪಡೆಯುವೆ, ಗೆದ್ದರಂತೂ ಸರಿಯೇ ಸರಿ ಮಹಾಮಹಿಮೆಯನ್ನು ಪಡೆಯುವೆ. ಈ ಭಾವನೆಯನ್ನು ತಳೆದು ಯುದ್ಧ ಮಾಡು. ಅರ್ಜುನ, ನಿನಗೆ ಈ ಬುದ್ಧಿಯನ್ನು ಜ್ಞಾನಯೋಗದ ವಿಷಯದಲ್ಲಿ ಹೇಳಿರುವೆ. ಯಾವ ಬುದ್ಧಿ? ಯುದ್ಧವಾಡು ಎಂಬ ಬುದ್ಧಿ. ಜ್ಞಾನಯೋಗವೆಂದರೆ ಕೈಕಟ್ಟಿ ಸುಮ್ಮನೆ ಕೂರುವುದಲ್ಲ. ಜ್ಞಾನಯೋಗದಲ್ಲಿ ತನ್ನ ಲಾಭ ಹಾನಿಗಳನ್ನು ವಿಮರ್ಶಿಸಿಕೊಂಡು ತನ್ನ ಶಕ್ತಿಯನ್ನು ಸಹ ಅರ್ಥ ಮಾಡಿಕೊಂಡು ಕರ್ಮದಲ್ಲಿ ಪ್ರವೃತ್ತನಾಗಬೇಕು. ಪ್ರೇರಣೆಯು ಮಹಾಪುರುಷನದ್ದೇ. ಜ್ಞಾನಯೋಗದಲ್ಲಿ ಯುದ್ಧವಾಡುವುದು ಅನಿವಾರ್ಯ. 3ನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಶ್ನಿಸುವನು, ಭಗವಾನ್, ನಿಷ್ಕಾಮಕರ್ಮ ಯೋಗಕ್ಕಿಂತ ನಿನಗೆ ಜ್ಞಾನಯೋಗದ ಕಡೆಗೆ ಒಲುಮೆ ಇರುವಾಗ ನನ್ನನ್ನು ಮಾತ್ರ ಘೋರವಾದ ಕರ್ಮಕ್ಕೆ ಏಕೆ ಪ್ರೇರೇಪಿಸುವಿರಿ? ಅರ್ಜುನನಿಗೆ ನಿಷ್ಕಾಮ ಕರ್ಮಯೋಗವು ಕಷ್ಟಕರವೆನಿಸಿದೆ. ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, 2 ನಿಷ್ಠೆಗಳನ್ನು ನಾನು ಹೇಳಿರುವೆ. ಯಾವ ಮಾರ್ಗದಿಂದ ಹೋದರೂ ಕರ್ಮವನ್ನು ಬಿಡಲು ಉಪಾಯವಿಲ್ಲ. ಅಷ್ಟೇ ಸರಿಯಲ್ಲ, ಕರ್ಮವನ್ನು ಪ್ರಾರಂಭಿಸಿದ ಮಾತ್ರಕ್ಕೆ ಯಾವನೊಬ್ಬನೂ ಪರಮ ನೈಷ್ಕರ್ಮ್ಯದ ಸಿದ್ಧಿಯನ್ನು ಪಡೆದು ಬಿಡುವನೆಂದೂ ಅಲ್ಲ. ಅಥವಾ ಆರಂಭಿಸಿದ ಕ್ರಿಯೆಯನ್ನು ಬಿಟ್ಟು ಬಿಡುವುದರಿಂದ ಪರಮಸಿದ್ಧಿಯು ಲಭಿಸುವುದೂ ಇಲ್ಲ. ಎರಡೂ ಮಾರ್ಗಗಳಲ್ಲಿ ನಿಯತ ಕರ್ಮಯಜ್ಞ ಪ್ರಕ್ರಿಯೆಯನ್ನು ಮಾಡಲೇಬೇಕು. ಈಗ ಅರ್ಜುನನಿಗೆ ಜ್ಞಾನ ಮಾರ್ಗವು ಚೆಂದವೆನಿಸಲಿ ಅಥವಾ ನಿಷ್ಕಾಮ ಕರ್ಮಯೋಗವು ಸೊಗಸೆನಿಸಲಿ, ಎರಡೂ ದೃಷ್ಟಿಗಳಲ್ಲೂ ಕರ್ಮವನ್ನು ಮಾಡಲೇಬೇಕೆಂಬುದು ಚೆನ್ನಾಗಿ ಮನವರಿಕೆಯಾಯಿತು. ಆದರೂ 5ನೇ ಅಧ್ಯಾಯದಲ್ಲಿ ಆತನು ಪ್ರಶ್ನಿಸುವನು, ಫಲದ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವಾದುದು, ಯಾವುದು ಅನುಕೂಲವಾದುದು? ಅದಕ್ಕೆ ಶ್ರೀಕೃಷ್ಣನು ಹೇಳುವನು, ಎರಡೂ ಪರಮಶ್ರೇಯಸ್ಸನ್ನು ಉಂಟು ಮಾಡತಕ್ಕವೇ, ಎರಡೂ ಒಂದೇ ಸ್ಥಾನವನ್ನು ಮುಟ್ಟಿಸುವು. ಆದರೂ ಸಾಂಖ್ಯಕ್ಕಿಂತ ನಿಷ್ಕಾಮ ಕರ್ಮಯೋಗವು ಶ್ರೇಷ್ಠ. ಏಕೆಂದರೆ ನಿಷ್ಕಾಮ ಕರ್ಮವನ್ನು ಆಚರಿಸದೆ ಯಾರೊಬ್ಬರೂ ಸನ್ಯಾಸಿಯಾಗಲಾರರು. ಎರಡರಲ್ಲೂ ಕರ್ಮ ಒಂದೇ. ಆದ್ದರಿಂದ ನಿರ್ದಿಷ್ಟವಾದ ಕರ್ಮವನ್ನು ಮಾಡಿದಲ್ಲದೆ ಯಾವಾತನೂ ಸನ್ಯಾಸಿಯಾಗಲಾರ, ಯೋಗಿಯೂ ಆಗಲಾರ. ಈ ಮಾರ್ಗಗಳಲ್ಲಿ ನಡೆಯುವ ಪಥಿಕರ ದೃಷ್ಟಿಭೇದವಷ್ಟೇ ಇದರಲ್ಲಿರುವುದು. ಈ ವಿಚಾರವನ್ನು ಹಿಂದೆಯೇ ಹೇಳಿದುದಾಗಿದೆ. ಶ್ರೀ ಭಗವಾನುವಾಚ.
ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಕರ್ಮಫಲವನ್ನು ಆಶ್ರಯಿಸದೆ ಅರ್ಥಾತ್ ಕರ್ಮವನ್ನು ಮಾಡುವಾಗ ಯಾವ ರೀತಿಯ ಕಾಮನೆಯನ್ನು ಇಟ್ಟುಕೊಳ್ಳದೆ ಯಾವಾತನು ಕಾರ್ಯಂ ಕರ್ಮ ಮಾಡಲು ಯೋಗ್ಯವಾದ ಕ್ರಿಯೆಯನ್ನು ಮಾಡುವನೋ ಆತನೇ ಸನ್ಯಾಸಿ, ಆತನೇ ಯೋಗಿ. ಅಲ್ಲದೆ ಬರಿಯ ಅಗ್ನಿಯನ್ನು ತ್ಯಜಿಸುವವನು, ಕ್ರಿಯೆಯನ್ನು ಬಿಟ್ಟು ಬಿಡುವವನು ಸನ್ಯಾಸಿಯಲ್ಲ, ಯೋಗಿಯೂ ಅಲ್ಲ. ಕ್ರಿಯೆಗಳು ಬೇಕಾದಷ್ಟಿವೆ. ಅವುಗಳಲ್ಲಿ ಕಾರ್ಯಂ ಕರ್ಮ ಮಾಡಲು ಯೋಗ್ಯವಾದ ಕ್ರಿಯೆ, ನಿಯತ ಕರ್ಮ ನಿರ್ಧರಿಸಲ್ಪಟ್ಟ ಒಂದು ಕ್ರಿಯೆ, ವಿಶೇಷ ಶುದ್ಧವಾದ ಯಾವ ಕರ್ಮ ಆರಾಧನೆಯೋ ಅದೇ ಯಜ್ಞ ಪ್ರಕ್ರಿಯೆ, ಆರಾಧ್ಯ ದೇವನಲ್ಲಿ ಪ್ರವೇಶವನ್ನು ದೊರಕಿಸಿಕೊಡುವಂತಹ ವಿಧಿವಿಶೇಷ, ಅದಕ್ಕೆ ಕಾರ್ಯರೂಪ ನೀಡುವುದೇ ಕರ್ಮ. ಅದನ್ನು ಮಾಡುವಾತನೇ ಸನ್ಯಾಸಿ, ಅವನೇ ಯೋಗಿ. ಕೇವಲ ಅಗ್ನಿಯನ್ನು ತ್ಯಾಗ ಮಾಡಿದವನು ನಾನು ಅಗ್ನಿಯನ್ನು ಮುಟ್ಟುವುದು ಇಲ್ಲ, ಅಥವಾ ಕರ್ಮವನ್ನು ತ್ಯಾಗ ಮಾಡಿದವನು ನನ್ನ ಪಾಲಿಗೆ ಇನ್ನು ಕರ್ಮ ಯಾವುದೇ ಇಲ್ಲ, ನಾನು ಆತ್ಮಜ್ಞಾನಿಯಾಗಿರುವೆ ಹೀಗೆಂದು ಹೇಳಿಕೊಳ್ಳುತ್ತಾ ಮಾಡಬೇಕಾದ ಕರ್ಮ ವಿಶೇಷವೊಂದನ್ನೂ ಮಾಡದೆ ಕುಳಿತು ಬಿಡುವನು ಸನ್ಯಾಸಿಯೂ ಅಲ್ಲ, ಯೋಗಿಯೂ ಅಲ್ಲ. ಈ ಬಗ್ಗೆ ಇನ್ನಷ್ಟು ಗಮನಿಸಿರಿ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನೈಹ ಸನ್ಯಸ್ತ ಸಂಕಲ್ಪೋ ಯೋಗೀ ಭವತಿ ಕಶ್ಚನ. ಅರ್ಜುನ, ಯಾವುದು ಸನ್ಯಾಸವೆಂದು ಹೀಗೆ ಹೇಳುವರೋ ಅದನ್ನೇ ಯೋಗವೆಂದು ತಿಳಿ. ಏಕೆಂದರೆ ಸಂಕಲ್ಪಗಳನ್ನು ತ್ಯಜಿಸಿದಲ್ಲದೆ ಯಾರೊಬ್ಬರೂ ಯೋಗಿಯಾಗಲಾರರು. ಆದ್ದರಿಂದ ಕಾಮನೆಗಳನ್ನು ಕೈಬಿಡುವುದು ಇಬ್ಬರಿಗೂ ಅಗತ್ಯ. ಹಾಗಾದರೆ ತುಂಬಾ ಸರಳ, ಸಂಕಲ್ಪಗಳನ್ನಾವುದನ್ನೂ ಇಟ್ಟುಕೊಳ್ಳುವುದಿಲ್ಲ ಎಂದು ಹೇಳಿದರಾಯಿತು. ಮತ್ತೇನು ಯೋಗಿಗಳು ಸನ್ಯಾಸಿಗಳಾದಂತೆಯೇ? ಶ್ರೀಕೃಷ್ಣನೆನ್ನುವನು ಹಾಗೆಂದೂ ಆಗದು. ಆರು ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ. ಯೋಗಾರೂಢನಾಗಬೇಕೆಂಬ ಇಚ್ಛೆಯುಳ್ಳ ಮನನಶೀಲ ವ್ಯಕ್ತಿ ಯೋಗ ಪ್ರಾಪ್ತಿಗಾಗಿ ಕರ್ಮ ಮಾಡುವುದೇ ಕಾರಣವಾಗುವುದು. ಯೋಗಾಷ್ಠಾನವನ್ನು ಮಾಡುತ್ತಾ ಮಾಡುತ್ತಾ ಯೋಗವು ಪರಿಣಾಮ ಬೀರುವ ಸ್ಥಿತಿಗೆ ಬಂದಾಗ ಯೋಗಾರೂಢತ್ವಕ್ಕೆ ಶಮಃ ಕಾರಣ ಮುಚ್ಚತೆ, ಸಂಪೂರ್ಣ ಸಂಕಲ್ಪಗಳ ಅಭಾವವು ಕಾರಣವಾಗುವುದು. ಅದಕ್ಕಿಂತ ಮೊದಲು ಸಂಕಲ್ಪವು ಬೆನ್ನು ಬಿಡದು. ಮತ್ತು ಯದಾಹಿನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವ ಕಾಲದಲ್ಲಿ ಪುರುಷನು ಇಂದ್ರಿಯ ಭೋಗಗಳಲ್ಲಿ ಆಸಕ್ತನಾಗಿರುವುದಿಲ್ಲವೋ ಕರ್ಮಗಳಲ್ಲೇ, ಅಂದರೆ ಯೋಗದ ಪರಿಪಕ್ವಾವಸ್ಥೆಯನ್ನು ಮುಟ್ಟಿರುವಾಗ ಮುಂದಾವ ಕರ್ಮವನ್ನು ತಾನೇ ಅರಸಬೇಕು. ಆದ್ದರಿಂದ ನಿಯತ ಕರ್ಮ ಆರಾಧನೆಗಳ ಅಗತ್ಯವಿರುವುದಿಲ್ಲ, ಮತ್ತು ಕರ್ಮಗಳಲ್ಲೂ ಆತನು ಆಸಕ್ತನಲ್ಲ. ಆ ಕಾಲದಲ್ಲಿ ಸರ್ವ ಸಂಕಲ್ಪ ಸನ್ಯಾಸಿ, ಯಾವ ಸಂಕಲ್ಪಗಳೂ ಇರುವುದಿಲ್ಲ, ಅದೇ ಸನ್ಯಾಸ, ಅದೇ ಯೋಗಾರೂಢತೆ. ದಾರಿಯಲ್ಲಿ ಸನ್ಯಾಸವೆಂಬಾವುದೊಂದೋ ವಸ್ತು ಬಿದ್ದಿರುವುದಿಲ್ಲ. ಈ ಯೋಗಾರೂಢತೆಯಲ್ಲಿ ಲಾಭವೇನಿದೆ? ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ಅರ್ಜುನ, ಮನುಷ್ಯನಾದವನು ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು. ತನ್ನ ಆತ್ಮವನ್ನು ಅಧೋಗತಿಗೆ ಕೊಂಡೊಯ್ಯಬಾರದು. ಏಕೆಂದರೆ ಜೀವಾತ್ಮನು ತನಗೆ ತಾನೇ ಬಂಧು ಮತ್ತು ತನಗ ತಾನೇ ಶತ್ರುವೂ ಹೌದು. ಅದು ಯಾವಾಗ ಬಂದು? ಅದಕ್ಕೆ ಹೇಳುವನು,
ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾವ ಜೀವಾತ್ಮನಿಂದ ಮನಸ್ಸು ಇಂದ್ರಿಯಗಳ ಸಹಿತ ಶರೀರವು ಗೆಲ್ಲಲ್ಪಟ್ಟಿರುವುದೋ ಅವನಿಗೆ ಆತನ ಜೀವಾತ್ಮನೇ ಗೆಳೆಯ. ಹಾಗೂ ಯಾರಿಂದ ಮನ ಇಂದ್ರಿಯ ಸಹಿತ ಈ ದೇಹವು ಜಯಿಸಲ್ಪಟ್ಟಿರುವುದೋ ಅವನಿಗೆ ಅವನ ಜೀವಾತ್ಮನೇ ವೈರಿಯಾಗಿ ವರ್ತಿಸುವನು. ಈ ಎರಡೂ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಒಂದೇ ಮಾತನ್ನಾಡುವನು. ತನ್ನನ್ನು ತಾನು ಗೆಲ್ಲಬೇಕು, ತನ್ನ ಆತ್ಮವನ್ನು ಕೆಳಮಟ್ಟಕ್ಕೊಯ್ಯಬಾರದು, ಏಕೆಂದರೆ ಆತ್ಮನೇ ಮಿತ್ರ. ಸೃಷ್ಟಿಯಲ್ಲಿ ಬೇರಾವ ಶತ್ರುವೂ ಇಲ್ಲ, ಬೇರಾವ ಗೆಳೆಯನೂ ಇಲ್ಲ. ಹೇಗೆ ಯಾರಿಂದ ಮನ ಇಂದ್ರಿಯಗಳೊಂದಿಗೆ ಶರೀರವು ಜಯಿಸಲ್ಪಟ್ಟಿರುವುದೋ ಅವನಿಗೆ ಅವನ ಆತ್ಮನೇ ಗೆಳೆಯನಂತೆ ವರ್ತಿಸುವನು, ಪರಮ ಶ್ರೇಯಸ್ಸನ್ನುಂಟು ಮಾಡುವವನಾಗುವನು. ಅದೇ ರೀತಿ ಯಾರಿಂದ ಮನಸ್ಸು ಇಂದ್ರಿಯಗಳ ಸಹಿತ ದೇಹವು ಗೆಲ್ಲಲ್ಪಡದಿರುವುದೋ ಅಂತ ಅವನಿಗೆ ಅವನ ಆತ್ಮವೇ ಶತ್ರುವಾಗಿ ಪರಿಣಮಿಸಿ ವೈರವನ್ನು ಸಾಧಿಸುವುದು, ಅವನಿಗೆ ಕೆಡುಕನ್ನುಂಟು ಮಾಡುವುದು, ನೀಚ ಜನ್ಮಕ್ಕೂ ಯಾತನಾಮಯವಾದ ಜೀವನಕ್ಕೂ ಕಾರಣವಾಗುವುದು. ಜನರು ಸಾಮಾನ್ಯವಾಗಿ ಹೇಳುವುದುಂಟು, ನಾನೇ ಆತ್ಮನಾಗಿದ್ದೇನೆ. ಗೀತೆಯಲ್ಲಿ ಹೇಳಿರುವಂತೆ ಇದನ್ನು ಶಕ್ತಿಯಿಂದ ಕಡಿಯಲಾಗುವುದಿಲ್ಲ, ಬೆಂಕಿಯಿಂದ ಸುಡಲಾಗುವುದಿಲ್ಲ, ಗಾಳಿಯಿಂದ ಬಾಡಿಸಿ ಬತ್ತಿಸಲಾಗುವುದಿಲ್ಲ. ಇದು ನಿತ್ಯವಾದುದು ಎಂದು, ಇದು ಅಮೃತವಾದುದು, ಇದು ಬದಲಾಗದು ಎಂದು. ಒಂದೇ ತರಹ, ಒಂದೇ ರೀತಿ, ಶಾಶ್ವತ, ಅಂತಹ ಆತ್ಮ ನನ್ನಲ್ಲಿದೆ ಎಂದೆನ್ನುವರು. ಇದೇ ಆತ್ಮವು ಕೆಳಮಟ್ಟಕ್ಕೂ ಹೋಗುವುದೆಂದು ಅದೇ ಗೀತೆಯಲ್ಲಿ ಬರೆದಿರುವ ಪಂಕ್ತಿಗಳನ್ನು ಗಮನಿಸುವುದಿಲ್ಲ. ಆತ್ಮದ ಉದ್ಧಾರವೂ ಆದೀತು, ಅದಕ್ಕೆ ಕಾರ್ಯಂ ಕರ್ಮ. ಮಾಡಲು ಯೋಗ್ಯವಾದಂತಹ ಪ್ರಕ್ರಿಯೆಗಳನ್ನು ಸಹ ಅದರಲ್ಲಿ ಹೇಳಿದೆ. ಈ ಅನುಕೂಲನಾದ ಆತ್ಮನ ಲಕ್ಷಣಗಳ ಕಡೆಗೆ ದೃಷ್ಟಿ ಇರಿಸೋಣ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾಮಾನಾಪಮಾನಯೋ. ಚಳಿ ಬಿಸಿಲು ಸುಖ ದುಃಖ ಹಾಗೂ ಮಾನಾಪಮಾನಗಳಲ್ಲಿ ಯಾವಾತನ ಚಿತ್ತ ವೃತ್ತಿಗಳು ಹಿಗ್ಗದೆ ಕುಗ್ಗದೆ ಬಗ್ಗದೆ ಬಳುಕದೆ ಏಕಪ್ರಕಾರವಾಗಿ ಶಾಂತವಾಗಿರುವುದೋ ಅಂತಹ ಸ್ವಾಧೀನ ಆತ್ಮವುಳ್ಳಾತನ ಹೃದಯದಲ್ಲಿ ಪರಮಾತ್ಮನು ಸದಾ ನೆಲೆಸುವನು, ಎಂದೂ ಅಗಲಿ ಹೋಗನು. ಜಿತಾತ್ಮ ಅಂದರೆ ಯಾವಾತನ ಮನ ಇಂದ್ರಿಯಗಳ ಸಹಿತ ಶರೀರವು ಗೆಲ್ಲಲ್ಪಟ್ಟಿರುವುದೋ ಆತನ ಅಂತಃಕರಣಗಳೂ ಪರಮಶಾಂತಿಯಲ್ಲಿ ಮುಳುಗಿರುವುದು, ಇದೇ ಆತ್ಮನ ಉದ್ಧಾರ ಸ್ಥಿತಿ. ಮುಂದೆ ಹೇಳುವನು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ. ಯಾವಾತನ ಅಂತಃಕರಣಗಳು ಜ್ಞಾನ ವಿಜ್ಞಾನಗಳಿಂದಲೇ ತೃಪ್ತಿ ಪಡೆದಿರುವುದೋ, ಯಾವಾತನ ಸ್ಥಿತಿಯು ಅಚಲವೂ ವಿಕಾರರಹಿತವೂ ಸ್ಥಿರವೂ ಆಗಿರುವುದೋ, ಯಾವಾತನು ಇಂದ್ರಿಯಗಳನ್ನು ವಿಶೇಷ ರೀತಿಯಲ್ಲಿ ಗೆದ್ದುಕೊಂಡಿರುವನೋ, ಯಾವಾತನ ದೃಷ್ಟಿಯಲ್ಲಿ ಕಲ್ಲು ಮಣ್ಣು ಚಿನ್ನ ಬೆಳ್ಳಿಗಳಲ್ಲಿ ಒಂದೇ ಪರಿಯಾಗಿರುವುದೋ ಇಂತಹ ಯೋಗಿಯು ಯುಕ್ತನೆನಿಸುವನು. ಯುಕ್ತ ಎಂಬುದರರ್ಥ ಯೋಗದಿಂದ ಕೂಡಿಕೊಂಡವನು ಎಂದು. ಇದು ಯೋಗದ ಪರಾಕಾಷ್ಠೆ. ಇದನ್ನೇ ಯೋಗೇಶ್ವರನಾದ ಶ್ರೀಕೃಷ್ಣನು ಗೀತೆಯ 5ನೇ ಅಧ್ಯಾಯದ 7ರಿಂದ 12ನೇ ಶ್ಲೋಕಗಳವರೆಗೆ ವರ್ಣಿಸಿರುವನು. ಪರಮತತ್ವ ಪರಮಾತ್ಮ ಮತ್ತು ಆತನೊಂದಿಗೆ ಉಂಟಾಗುವ ತಿಳಿವು ಜ್ಞಾನ ಒಂದಂಗುಲ ದೂರವಿರಲಿ, ತಿಳಿಯಬೇಕೆಂಬ ಆಸೆ ಇನ್ನೂ ಶೇಷವಿದ್ದಲ್ಲಿ ಆತನು ಅಜ್ಞಾನಿ. ಆ ಪ್ರೇರಕನು ಹೇಗೆ ಸರ್ವವ್ಯಾಪಿ, ಹೇಗೆ ಪ್ರೇರಣೆ ನೀಡುವನು? ಅನೇಕಾನೇಕ ಆತ್ಮಗಳಿಗೆ ಆತನು ಒಟ್ಟಾಗಿ ಒಂದೇ ಬಾರಿ ಹೇಗೆ ತಾನೇ ದಾರಿ ತೋರುವನು? ಭೂತ ಭವಿಷ್ಯ ವರ್ತಮಾನಗಳೆಲ್ಲವೂ ಅವನಿಗೆ ಹೇಗೆ ತಾನೇ ತಿಳಿದಿರುವುದು? ಅಂತಹ ಪ್ರೇರಕನಾದ ಇಷ್ಟನ ಕಾರ್ಯ ಪ್ರಣಾಳಿಕೆಯನ್ನು ತಿಳಿಯುವುದೇ ವಿಜ್ಞಾನ.
ಎಂದು ಇಷ್ಟನಾದವನು ಹೃದಯದಲ್ಲಿ ಮೂಡುವನೋ ಅಂದಿನಿಂದಲೇ ಅವನು ನಿರ್ದೇಶಿಸತೊಡಗುವನು. ಆದರೆ ಪ್ರಾರಂಭದಲ್ಲಿ ಸಾಧಕನಿಗೆ ಅರ್ಥವಾಗದು. ಪರಾಕಾಷ್ಠೆಯ ಕಾಲದಲ್ಲೇ ಯೋಗಿಯಾದವನು ಪರಮಾತ್ಮ ಆಂತರಿಕ ಕಾರ್ಯಪ್ರಣಾಳಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವನು. ಈ ಬೋಧನೆ ವಿಜ್ಞಾನ ಯೋಗಾರೂಢ ಅಥವಾ ಯುಕ್ತ ಪುರುಷನ ಅಂತಃಕರಣಗಳು ಜ್ಞಾನ ವಿಜ್ಞಾನದಿಂದಲೇ ತೃಪ್ತಿಯನ್ನು ಹೊಂದಿರುತ್ತವೆ. ಇದೇ ರೀತಿ ಯೋಗಯುಕ್ತ ಪುರುಷನ ಸ್ಥಿತಿಯನ್ನು ನಿರೂಪಿಸುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಮತ್ತೆ ಹೇಳುವನು, ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಪ್ರಾಪ್ತಿಯ ನಂತರ ಮಹಾಪುರುಷನು ಸಮದರ್ಶಿಯೂ ಸಮವರ್ತಿಯೂ ಆಗುವನು. ಹಿಂದಿನ ಶ್ಲೋಕದಲ್ಲಿ ಆತನೇ ಹೇಳಿದಂತೆ ಪೂರ್ಣಜ್ಞಾನಿಯು ಅಥವಾ ಪಂಡಿತನು ವಿದ್ಯಾವಿನಯ ಸಂಪನ್ನನಾದ ಓರ್ವ ಬ್ರಾಹ್ಮಣನಲ್ಲೂ ಓರ್ವ ಚಂಡಾಲನಲ್ಲೂ ಹಸು ನಾಯಿಗಳಲ್ಲೂ ಆನೆ ಇರುವೆಗಳಲ್ಲೂ ಸಮಾನ ಬುದ್ಧಿಯುಳ್ಳವನಾಗಿರುವನು. ಅದೇ ಶ್ಲೋಕಕ್ಕೆ ಈ ಶ್ಲೋಕವು ಪೂರಕವಾಗಿದೆ. ಆತನು ಮನವಿಚ್ಚಿ ನೆರವು ನೀಡುವ ಸ್ನೇಹಿತ ಮತ್ತು ವೈರಿ. ಉದಾಸೀನ ದ್ವೇಷಿಗಳಲ್ಲಿ, ಬಂಧುವರ್ಗದಲ್ಲಿ, ಧರ್ಮಾತ್ಮರಲ್ಲಿ, ಪಾಪಿಗಳಲ್ಲಿ ಸಮಾನ ದೃಷ್ಟಿಯುಳ್ಳ ಯೋಗಿಯು ಅತಿ ಶ್ರೇಷ್ಠನು. ಅವನು ಅವರ ಕೆಲಸಗಳ ಬಗ್ಗೆ ನೋಡುವುದಿಲ್ಲ. ಆತನಿಗೆ ಅವರಲ್ಲಿ ಏಕಸೂತ್ರವಾಗಿ ಸಂಚರಿಸುವ ಆತ್ಮನ ಮೇಲೆ ದೃಷ್ಟಿಯಿರುವುದು. ಇವುಗಳಲ್ಲಿ ಆತನಿಗೆ ಕಂಡುಬರುವ ಅಂತರವಿಷ್ಟೇ. ಓರ್ವನು ಕೆಳಮೆಟ್ಟಿಲಿನಲ್ಲಿ ನಿಂತಿರುವನು, ಮತ್ತೊಬ್ಬನು ಪವಿತ್ರತೆಗೆ ಅತೀ ಸಮೀಪದಲ್ಲಿರುವನು. ಆದರೆ ಆ ಸಾಮರ್ಥ್ಯ ಎಲ್ಲರಿಗೂ ಇದೆ. ಇಲ್ಲಿ ಯೋಗಯುಕ್ತನ ಲಕ್ಷಣಗಳು ಮತ್ತೊಮ್ಮೆ ಹೇಳಲ್ಪಟ್ಟಿದೆ. ಯಾರೊಬ್ಬರೇ ಆಗಲಿ ಯೋಗಯುಕ್ತರಾಗುವುದು ಹೇಗೆ? ಆತನು ಯಜ್ಞವನ್ನು ಹೇಗೆ ಮಾಡುವನು? ಯಜ್ಞಸ್ಥಾಲಿ ಹೇಗಿರಬೇಕು? ಆಸನ ಹೇಗಿರಬೇಕು? ಆ ಸಮಯದಲ್ಲಿ ಹೇಗೆ ಕೂರಬೇಕು? ಕರ್ತನು ಅನುಸರಿಸಬೇಕಾದ ನಿಯಮಗಳು, ಆಹಾರ ವಿಹಾರ, ನಿದ್ದೆ ಜಾಗರಣೆಗಳು, ಇವೆಲ್ಲವುಗಳ ಬಗ್ಗೆ ಇರಬೇಕಾದ ಸಂಯಮಗಳು ಹಾಗೂ ಕರ್ಮಗಳ ಬಗ್ಗೆ ಕರ್ತನ ಪ್ರಯತ್ನ ಹೇಗಿರಬೇಕು ಇತ್ಯಾದಿ ಬಿಂದುಗಳ ಬಗ್ಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಮುಂದಿನ 5 ಶ್ಲೋಕಗಳಲ್ಲಿ ಪ್ರಕಾಶ ಬೀರುವನು. ಅದನ್ನು ನೋಡಿಕೊಂಡು ನೀವು ನಿಮ್ಮ ಯಜ್ಞವನ್ನು ಪೂರೈಸಬಹುದು. 3 ಅಧ್ಯಾಯದಲ್ಲಿ ಯಜ್ಞವೆಂಬ ಹೆಸರೆತ್ತಿರುವನು ಮತ್ತು ಯಜ್ಞ ಪ್ರಕ್ರಿಯೆಯೇ ಆ ನಿಯತ ಕರ್ಮ ಎಂದು ಹೇಳಿರುವನು. 4 ಅಧ್ಯಾಯದಲ್ಲಿ ಯಜ್ಞ ಪ್ರಕ್ರಿಯೆಯನ್ನು ವಿಸ್ತಾರವಾಗಿ ತಿಳಿಸಿರುವನು. ಪ್ರಾಣವನ್ನು ಅಪಾನದಲ್ಲಿ ಹವನ ಮಾಡುವುದು, ಅಪಾನವನ್ನು ಪ್ರಾಣದಲ್ಲಿ ಹವನ ಮಾಡುವುದು, ಪ್ರಾಣಾಪಾನಗಳೆರರ ಗತಿಯನ್ನು ನಿರೋಧಿಸಿ ಮನಸ್ಸನ್ನು ತಡೆಗಟ್ಟುವುದು ಮುಂತಾದ ಪ್ರಕ್ರಿಯೆಗಳನ್ನೆಲ್ಲ ವರ್ಣಿಸಿ ಹೇಳಿರುವನು. ಒಟ್ಟಿನಲ್ಲಿ ಯಜ್ಞವೆಂಬುದರ ಅರ್ಥ ಆರಾಧನೆ. ಆರಾಧ್ಯ ದೇವರಿಗೆ ಇರುವ ದೂರವನ್ನು ಕಡಿಮೆ ಮಾಡಿಕೊಂಡು ಆತನಲ್ಲಿ ಸೇರ್ಪಡೆಯಾಗುವ ಪ್ರಕ್ರಿಯೆ. ಅದನ್ನೇ 5 ಅಧ್ಯಾಯದಲ್ಲೂ ಹೇಳಿರುವನು. ಆದರೆ ಅದರ ಸಲುವಾಗಿ ಆಸನ, ಸ್ಥಾನ ಇತ್ಯಾದಿಗಳನ್ನು ಹೇಳುವುದು ಉಳಿದಿತ್ತು. ಅದರ ಬಗ್ಗೆಯೇ ಯೋಗೇಶ್ವರನಾದ ಶ್ರೀಕೃಷ್ಣನು ಇಲ್ಲಿ ಬೆಳಕು ಬೀರುವನು. ಯೋಗೀ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಚಿತ್ತವನ್ನು ಗೆಲ್ಲಬೇಕೆಂಬ ಇಚ್ಛೆಯುಳ್ಳ ಯೋಗಿಯು ಮನಸ್ಸನ್ನೂ ಇಂದ್ರಿಯಗಳನ್ನೂ ಶರೀರವನ್ನೂ ತನ್ನ ಹತೋಟಿಯಲ್ಲಿರಿಸಿಕೊಂಡು ವಾಸನಾ ಮತ್ತು ಸಂಗ್ರಹ ಬುದ್ಧಿಯನ್ನು ಕೈಬಿಟ್ಟು ಏಕಾಂತ ಸ್ಥಳದಲ್ಲಿ ಕುಳಿತು ತಾನೋರ್ವನೇ ಯೋಗ ಕ್ರಿಯೆಯಲ್ಲಿ ತೊಡಗಬೇಕು. ಅದಕ್ಕೆ ಸ್ಥಾನ ಹೋಗಿರಬೇಕು. ಆಸನವನ್ನು ಹೇಗೆ ಹಾಕಬೇಕು? ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನ ಕುಶೋತ್ತರಂ. ಶುದ್ಧವಾದ ನೆಲದ ಮೇಲೆ ದರ್ಭೆ, ಮೃಗಾಜಿನ, ವಸ್ತ್ರ ಅಥವಾ ಇದಕ್ಕಿಂತ ಮಿಗಿಲಾದ ಆಸನಗಳನ್ನು ಹಾಸಿ ಆಸನವು ಅತೀ ಎತ್ತರವಾಗಿಯೂ ಇರಬಾರದು, ಅತೀ ತಗ್ಗಾಗಿಯೂ ಇರಬಾರದು. ಈ ರೀತಿ ವ್ಯವಸ್ಥಿತಗೊಳಿಸಬೇಕು.
ಶುದ್ಧವಾದ ನೆಲ ಎಂದರೆ ಆ ಸ್ಥಳವನ್ನು ಚೆನ್ನಾಗಿ ಗುಡಿಸಿ ಸಾರಿಸಿಕೊಳ್ಳುವುದು, ನೆಲದ ಮೇಲೆ ಏನಾದರೊಂದು ಹಾಸಿಕೊಳ್ಳುವುದು, ಮೃಗಾಜಿನವೋ ಚಾಪೆಯೋ ಅಥವಾ ಯಾವುದಾದರೊಂದು ವಸ್ತ್ರ ಮಣಿ ಯಾವುದು ಆ ಕಾಲದಲ್ಲಿ ಬಳಿಯಲಿರುವುದೋ ಅದನ್ನು ಹಾಸಿಕೊಳ್ಳಬೇಕು. ಆಸನವು ಸರಿದಾಡುವಂತಹದ್ದು ಅಥವಾ ಅಲುಗಾಡುವಂತಿರಬಾರದು. ಭೂಮಿಗಿಂತ ತುಂಬಾ ಎತ್ತರವಾಗಿಯೂ ಇರಬಾರದು, ತುಂಬಾ ತಗ್ಗಾಗಿಯೂ ಇರಬಾರದು. ಪೂಜ್ಯ ಮಹಾಸ್ವಾಮಿಗಳು 5 ಇಂಚು ಎತ್ತರದ ಆಸನದ ಮೇಲೆ ಕುಳ್ಳಿರುತ್ತಿದ್ದರು. ಒಮ್ಮೆ ಭಕ್ತ ಮಹಾಜನರು ಅವರಿಗೆ 1 ಅಡಿ ಎತ್ತರದ ಅಮೃತ ಶಿಲೆಯ ಆಸನವನ್ನು ಮಾಡಿಸಿ ತಂದಿತ್ತರು. ಮಹಾಸ್ವಾಮಿಗಳು ಒಂದು ದಿನ ಅದರ ಮೇಲೆ ಹೇಗೋ ಕುಳಿತರು. ನಂತರ ಹೇಳಿದರು, ಆಗದು, ಬಹಳ ಎತ್ತರವಾಯಿತು. ಎತ್ತರವಾದ ಆಸನದಲ್ಲಿ ಕುಳಿತು ಅಭ್ಯಾಸವಾಗಿ ಬಿಟ್ಟರೆ ಸಾಧುವಿನಲ್ಲಿ ಅಭಿಮಾನ ಹುಟ್ಟುವುದು ಖಂಡಿತ. ತಗ್ಗಾಗಿಯೂ ಕೂರಬಾರದು, ಹೀನತೆಯ ಮನೋಭಾವ ಬೆಳೆದು ಬಿಡುವುದು, ತನ್ನೊಂದಿಗೆ ತನಗೆ ತಿರಸ್ಕಾರ ಭಾವನೆ ಉಂಟಾಗುವುದು. ಹೀಗೆಂದು ಅವರು ಅದನ್ನು ಅಲ್ಲಿಂದ ಎತ್ತಿಸಿ ಕಾಡಿನಲ್ಲೇ ಇದ್ದ ಒಂದು ತೋಪಿನಲ್ಲಿ ಇರಿಸಿದರು. ಅಲ್ಲಿಗೆ ಮಹಾಸ್ವಾಮಿಗಳು ಎಂದೂ ಹೋಗುತ್ತಿರಲಿಲ್ಲ, ಈಗಲೂ ಅಲ್ಲಿಗೆ ಯಾರೂ ಹೋಗುವುದಿಲ್ಲ. ಆ ಮಹಾಪುರುಷರ ಕ್ರಿಯಾಪೂರಕವಾದ ಶಿಕ್ಷಣ ಇಂತಹದ್ದು. ಇದೇ ರೀತಿ ಸಾಧಕನಾದವನಿಗೂ ಬಹಳ ಎತ್ತರದ ಆಸನವಿರಬಾರದು. ಹಾಗಲ್ಲವಾದರೆ ಭಜನಾಪೂರ್ತಿ ಕಡೆಯಲ್ಲಿ ಅಹಂಕಾರ ಮೊದಲು ಏರಿಕೊಳ್ಳುವುದು, ಆ ನಂತರ ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೇ ಯುಂಜಾ ಯೋಗಮಾತ್ಮ ವಿಶುದ್ಧಯೇ. ಆಸನದ ಮೇಲೆ ಕುಳಿತು ಮನಸ್ಸನ್ನು ಏಕಾಗ್ರಗೊಳಿಸಿ ಚಿತ್ತ ಇಂದ್ರಿಯಗಳ ವ್ಯಾಪಾರವನ್ನು ವಶಪಡಿಸಿಕೊಂಡು ಅಂತಃಕರಣ ಶುದ್ಧಿ ಯೋಗಾಭ್ಯಾಸವನ್ನು ಮಾಡಬೇಕು. ಈಗ ಕೂರುವ ವಿಧಾನವನ್ನು ಹೇಳುವನು. ಸಮಂಕಾಯ ಶಿರೋ ಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಮೈ, ಕುತ್ತಿಗೆ ಮತ್ತು ಶಿರಸ್ಸನ್ನು ನೇರವಾಗಿರಿಸಿಕೊಂಡು ಅಚಲಸ್ಥಿರನಾಗಿ, ಅಂದರೆ ಕಬ್ಬಿಣದ ಕಂಜಿಯನ್ನು ನಿಲ್ಲಿಸಿದಂತೆ ಈ ರೀತಿ ನೇರವಾಗಿ ದೃಢವಾಗಿ ಕುಳಿತು ತನ್ನ ನಾಸಿಕಾಗ್ರವನ್ನೇ ನೋಡುತ್ತಾ ನೆಟ್ಟಗೆ ಕುಳಿತಾಗ ಮೂಗಿನ ಯಾವ ಭಾಗವು ಕಾಣುವುದೋ ಅದನ್ನೇ ನೋಡುತ್ತಿರಬೇಕು. ಎಡಬಲಗಳನ್ನು ನೋಡಬಾರದು. ಅತ್ತ ಇತ್ತ ಬೇರೆ ಬೇರೆ ದೃಷ್ಟಿಯನ್ನು ಹರಿಯಬಿಡದೆ ಸ್ಥಿರ ದೃಷ್ಟಿಯಿಂದ ಕುಳ್ಳಿರಬೇಕು. ಮತ್ತು ಪ್ರಶಾಂತಾತ್ಮ ವಿಗತ ಭೀ ಬ್ರಹ್ಮಚಾರಿ ವ್ರತೇ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರ. ಬ್ರಹ್ಮಚರ್ಯ ವೃತದಲ್ಲಿ ಸ್ಥಿರನಾಗಿದ್ದು, ಬ್ರಹ್ಮಚರ್ಯ ವೃತವೆಂದರೆ ಯಾವ ಹೆಂಗಸಿನ ಸಹವಾಸಕ್ಕೂ ಹೋಗದಿರುವುದು ಎಂದು ಜನರು ತಿಳಿದಿರುವರು. ಆದರೆ ಮಹಾಪುರುಷರಾದವರ ಅನುಭವವೇನೆಂದರೆ ಮನಸ್ಸಿನಲ್ಲಿ ವಿಷಯ ವಾಸನೆಗಳು ಓಡಾಡುತ್ತಿದ್ದು ಅವುಗಳನ್ನು ನೆನಪು ಮಾಡಿಕೊಳ್ಳುವುದು, ಕಣ್ಣುಗಳಿಂದ ಅಂತಹ ದೃಶ್ಯಗಳನ್ನು ನೋಡುವುದು, ಚರ್ಮಗಳಿಂದ ಮುಟ್ಟುವುದು, ಕಿವಿಗಳಿಂದ ವಿಷಯೋತ್ತೇಜಕ ಧ್ವನಿ ಕೇಳುವುದು, ಇದರಿಂದ ಜನನೇಂದ್ರಿಯ ಸಂಯಮ ಸಾಧ್ಯವಾಗದು. ಬ್ರಹ್ಮಚಾರಿ ಎಂಬುದರ ನಿಜವಾದ ಅರ್ಥ ಬ್ರಹ್ಮ ಆಚರತಿ ಸ ಬ್ರಹ್ಮಚಾರಿ. ಬ್ರಹ್ಮದ ಆಚರಣೆ ನಿಯತವಾದ ಕರ್ಮ, ಯಜ್ಞದ ಪ್ರಕ್ರಿಯೆ. ಅದನ್ನು ಮಾಡುವಾತನು ಯಾಂತಿ ಬ್ರಹ್ಮ ಸನಾತನಂ, ಸನಾತನ ಬ್ರಹ್ಮದಲ್ಲಿ ಪ್ರವೇಶ ಮಾಡುವನು. ಇದನ್ನು ಮಾಡುವಾಗ ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್, ಬಾಹ್ಯ ಸ್ಪರ್ಶಗಳು ಅಂದರೆ ಮನಸ್ಸು ಇಂದ್ರಿಯಗಳ ಸ್ಪರ್ಶವನ್ನು ಹೊರಗೆ ಬದಿಗೊತ್ತಿ ಚಿತ್ತವನ್ನು ಬ್ರಹ್ಮದ ಚಿಂತನೆಯಲ್ಲಿ, ಶ್ವಾಸ ಪ್ರಶ್ವಾಸಗಳನ್ನು ಧ್ಯಾನದಲ್ಲಿ ತೊಡಗಿಸಬೇಕು. ಮನಸ್ಸು ಬ್ರಹ್ಮದಲ್ಲಿ ನಾಟಿದ್ದರೆ ಹೊರಗಿನ ನೆನಪು ಎಲ್ಲಿ ಉಳಿಯುವುದು? ಬಾಹ್ಯ ಸ್ಮರಣೆಯನ್ನು ಉಳಿದುಕೊಂಡಿರುವುದಾದರೆ ಮನಸ್ಸು ಬ್ರಹ್ಮದಲ್ಲಿ ನಾಟುವುದೆಂತು? ವಿಕಾರಗಳು ಶರೀರದಲ್ಲಲ್ಲ, ಮನಸ್ಸಿನ ತರಂಗಗಳಲ್ಲಿ ವ್ಯಾಪಿಸಿಕೊಂಡಿರುತ್ತವೆ.
ಮನಸ್ಸು ಬ್ರಹ್ಮನಿಷ್ಠವಾಗಿರುವಾಗ ಜನನೇಂದ್ರಿಯ ಸಂಯಮವಷ್ಟೇ ಅಲ್ಲ, ಸಕಲೇಂದ್ರಿಯಗಳೂ ಸಂಯಮದಲ್ಲೇ ಇರುವು. ಆದ್ದರಿಂದ ಬ್ರಹ್ಮದ ಆಚರಣೆಯಲ್ಲಿ ಸ್ಥಿರವಾಗಿ ಭಯರಹಿತನೂ ಶಾಂತಚಿತ್ತನೂ ಆಗಿ ಕದಲದಂತಿರಬೇಕು. ಹೀಗೆ ಮಾಡುವುದರಿಂದ ಏನಾದೀತು? ಯುಂಜನ್ನೇವಂ ಸದಾತ್ಮಾನಂ ಯೋಗೀ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಛತಿ. ಈ ರೀತಿ ತಾನು ನಿರಂತರವಾಗಿ ಬ್ರಹ್ಮದ ಚಿಂತೆಯಲ್ಲೇ ಲೀನನಾಗಿ ಮನವನ್ನು ನಿಗ್ರಹಿಸಿದ ಯೋಗಿಯು ನನ್ನಲ್ಲೇ ನೆಲೆಗೊಂಡು ಶಾಂತಿಯ ಪರಾಕಾಷ್ಠತೆಯನ್ನೈದುವನು. ಆದ್ದರಿಂದ ತನ್ನನ್ನು ತಾನು ಎಡೆಬಿಡದೆ ಕರ್ಮದಲ್ಲಿ ತೊಡಗಿಸಿಕೊಳ್ಳಬೇಕು. ಇಲ್ಲವಾದರೆ ಈ ಪ್ರಶ್ನೆ ಪೂರ್ಣವಾದಂತೆ. ಮುಂದಿನ ಎರಡು ಶ್ಲೋಕಗಳಲ್ಲಿ ಪರಮಾನಂದ ಪ್ರಾಪ್ತಿಯ ಬಗ್ಗೆ ಶಾರೀರ ಸಂಯಮಯುಕ್ತವಾದ ಆಹಾರ ವಿಹಾರಗಳು ಅಗತ್ಯವೆಂದು ತಿಳಿಸುವನು. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನ, ಈ ಯೋಗವೆಂಬುದು ಅತಿ ಹೆಚ್ಚಾಗಿ ತಿನ್ನುವವನಿಗೂ ಸಿದ್ಧಿಸದು, ಅಥವಾ ಏನೂ ತಿನ್ನದಿರುವವನಿಗೂ ಸಿದ್ಧಿಸದು. ಹೆಚ್ಚಾಗಿ ನಿದ್ರಿಸುವವನಿಗೂ ಸಿಕ್ಕದು, ಅತಿಯಾಗಿ ಜಾಗರಣೆ ಮಾಡುವವನಿಗೂ ಸಿದ್ಧಿಸದು. ಹಾಗಾದರೆ ಯಾರಿಗೆ ಇದು ಸಿದ್ಧಿಸುವುದು? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ದುಃಖಗಳನ್ನು ಕೊನೆಗಾಣಿಸುವಂತಹ ಈ ಯೋಗವು ಉಚಿತ ಆಹಾರ ವಿಹಾರ ಉಳ್ಳವನಿಗೂ, ಕರ್ಮಗಳಲ್ಲಿ ಉಚಿತವಾದ ಪ್ರಯತ್ನವುಳ್ಳವನಿಗೂ ಮತ್ತು ಸಮತೋಲವಾದ ನಿದ್ದೆ ಜಾಗರಣೆಯುಳ್ಳವನಿಗೂ ಫಲಕಾರಿಯಾಗುವುದು. ಹೆಚ್ಚು ಊಟ ಮಾಡುವುದರಿಂದ ಆಲಸ್ಯ, ನಿದ್ದೆ ಮತ್ತು ಪ್ರಮಾದಗಳು ಸುತ್ತುವರಿಯುವು. ಅಂದಾಗ ಸಾಧನೆ ನಡೆಯದು, ಊಟವನ್ನು ಪೂರ್ತಿಯಾಗಿ ಬಿಟ್ಟರೂ ನಡೆಯದು, ಅಂಗಾಂಗಗಳು ದುರ್ಬಲವಾಗಿ ಶಿಥಿಲವಾಗುವು, ಅಚಲನಾಗಿ ಕದಲದಂತೆ ಕೂರುವ ಶಕ್ತಿ ಬಾರದು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದರು, ಆಹಾರವನ್ನು ಸೇವಿಸುವಾಗ ಒಂದೆರಡು ರೊಟ್ಟಿಯನ್ನು ಕಡಿಮೆ ತಿನ್ನುವುದು ಒಳ್ಳೆಯದು. ವಿಹಾರ ಅರ್ಥಾತ್ ಸಾಧನೆಗೆ ಅನುಕೂಲಿಸುವಂತೆ ತಿರುಗಾಟ ಮತ್ತು ದೇಹ ಶ್ರಮವನ್ನು ಮಾಡುತ್ತಿರಬೇಕು. ಏನಾದರೊಂದು ಕೆಲಸವನ್ನು ಹುಡುಕಿಕೊಂಡಾದರೂ ಮಾಡಬೇಕು. ಇಲ್ಲವಾದರೆ ರಕ್ತ ಸಂಚಾರವು ಕಡಿಮೆಯಾಗಿ ಇಲ್ಲದ ಕಾಯಿಲೆಗಳಿಗೆ ಅವಕಾಶವಾಗುವುದು. ಹಿತಮಿತವಾದ ಆಹಾರ ವಿಹಾರ, ಹಿತಮಿತವಾದ ನಿದ್ದೆ ವಿಶ್ರಾಂತಿಗಳಿಂದ ಆಯಸ್ಸು ಹೆಚ್ಚುವುದು, ತದ್ವಿಪರೀತವಾದರೆ ಕಡಿಮೆಯಾಗುವುದು. ಮಹಾಸ್ವಾಮಿಗಳು, ಯೋಗಿಯಾದವನು 4 ಗಂಟೆಗಳ ಕಾಲ ಮಾತ್ರ ನಿದ್ರಿಸಬೇಕು ಹಾಗೂ ಅನವರತ ಆತನು ಚಿಂತೆಯನ್ನು ಮಾಡುತ್ತಿರಬೇಕು. ಹಠ ಮಾಡಿ ನಿದ್ರಿಸದಿದ್ದವರು ಬೇಗನೆ ಹುಚ್ಚರಾಗುವರು ಎಂದು ಹೇಳುತ್ತಿದ್ದರು. ಕರ್ಮಗಳಲ್ಲಿ ಯುಕ್ತವಾದ ಪ್ರಯತ್ನವೂ ಇರಬೇಕು, ಅರ್ಥಾತ್ ನಿಯತ ಕರ್ಮ ಆರಾಧನೆಗಳಿಗನುರೂಪವಾಗಿ ನಿರಂತರ ನಮ್ಮ ಪ್ರಯತ್ನವಿರಬೇಕು. ಬಾಹ್ಯ ವಿಷಯಗಳನ್ನೆಲ್ಲ ಮರೆತು ಸದಾಕಾಲ ಬ್ರಹ್ಮ ಚಿಂತನೆಯಲ್ಲೇ ಇರಬೇಕು. ಅಂಥವನ ಯೋಗವು ಮಾತ್ರ ಸಿದ್ಧಿಸುವುದು. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಈ ರೀತಿ ಯೋಗಾಭ್ಯಾಸದಿಂದ ವಿಶೇಷವಾಗಿ ನಿಗ್ರಹಿತ ಚಿತ್ತನು ಯಾವ ಕಾಲದಲ್ಲಿ ಪರಮಾತ್ಮನೊಂದಿಗೆ ಒಂದಾಗುವನೋ ಅದೇ ಕಾಲದಲ್ಲಿ ಸಂಪೂರ್ಣ ಕಾಮನೆಗಳಿಂದ ವಿಮುಕ್ತನಾಗಿ ಆ ಪುರುಷನು ಯೋಗಯುಕ್ತ ನೆನೆಸಿಕೊಳ್ಳುವನು. ಈಗ ವಿಶೇಷವಾಗಿ ನಿಗ್ರಹಿತ ಮನಸ್ಸು ಎಂದರೆ ಅದರ ಲಕ್ಷಣವೇನು? ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ
ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನ. ವಾಯುವಿಲ್ಲದ ಕಡೆ ಹಚ್ಚಿಟ್ಟ ದೀಪದ ಕುಡಿಯು ಅಲುಗಾಡದೆ ಉರಿಯುವಂತೆ ಅದರಲ್ಲಿ ಕಂಪನವಿರದು, ನೇರವಾಗಿ ಅದರ ಕುಡಿಯು ಮೇಲಕ್ಕೆ ಹೋಗುತ್ತಿರುವುದು. ಇದೇ ಉಪಮಾನವನ್ನು ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿರುವ ಯೋಗಿಯು ಚಿತ್ತಕ್ಕೆ ನೀಡಿರುವರು. ದೀಪವೆಂಬುದು ಉದಾಹರಣೆ ಮಾತ್ರ. ಇಂದು ದೀಪದ ವಾಡಿಕೆ ಕಡಿಮೆಯಾಗುತ್ತಿದೆ. ಅಗರಬತ್ತಿಯನ್ನು ಹಚ್ಚಿಟ್ಟರೂ ಅದರ ಹೊಗೆ ಗಾಳಿಯು ಕಡಿಮೆ ಇದ್ದರೆ ಮೇಲಕ್ಕೆ ಹೋಗುವುದು. ಇದು ಯೋಗಿಯಾದವನ ಜೀವಂತ ಚಿತ್ತದ ಒಂದು ಉದಾಹರಣೆ ಮಾತ್ರ. ಈಗ ಚಿತ್ತವು ಬೇಗಾದಂತೆ ಜಾಗೃತವಾಗಿದೆ, ನಿರೋಧವೂ ಆಗಿದೆ, ಆದರೆ ಚಿತ್ತವಿನ್ನೂ ಇದೆ. ನಿರುದ್ಧ ಚಿತ್ತವು ಲೀನವಾದ ನಂತರ ಆತನಿಗೆ ಮತ್ತನ್ನಾವ ವಿಭೂತಿ ಸಿಕ್ಕಿತು ನೋಡೋಣ. ಯತ್ರೋ ಪರಮತೇ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯಾವ ಸ್ಥಿತಿಯಲ್ಲಿ ಯೋಗಾಭ್ಯಾಸದಲ್ಲಿ ನಿರುದ್ಧವಾದ ಚಿತ್ತವು ಉಪರತಿಯನ್ನು ಪಡೆಯುವುದೋ, ವಿಲಯ ಹೊಂದುವುದೋ, ಅಳಿದು ಹೋಗುವುದೋ, ಆ ಸ್ಥಿತಿಯಲ್ಲಿ ಆತ್ಮಾನಂ ಪರಮಾತ್ಮನನ್ನು ನೋಡುತ್ತಾ ಆತ್ಮನೀಯೇವ ತನ್ನ ಆತ್ಮದಲ್ಲೇ ಸಂತುಷ್ಟನಾಗುವನು. ಅದೂ ತನ್ನ ಆತ್ಮದಲ್ಲಿ, ಏಕೆಂದರೆ ಪ್ರಾಪ್ತಿ ಕಾಲದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ಆದರೆ ಮರುಕ್ಷಣದಲ್ಲೇ ಆತನು ತನ್ನ ಆತ್ಮನೇ. ಆ ಶಾಶ್ವತ ಈಶ್ವರೀಯ ವಿಭೂತಿಗಳಿಂದ ಓತಪ್ರೋತವಾಗುವುದನ್ನು ಕಾಣುವನು. ಬ್ರಹ್ಮವು ಶಾಶ್ವತವಾದುದು, ಅಮರವಾದುದು, ಅಜರವಾದುದು, ಅವ್ಯಕ್ತವಾದುದು, ಅಮೃತ ಸ್ವರೂಪವಾದುದು. ಹಾಗೆಯೇ ಆತ್ಮವೂ ಅಜರ, ಅಮರ, ಶಾಶ್ವತ, ಅವ್ಯಕ್ತ ಹಾಗೂ ಅಮೃತ ಸ್ವರೂಪ. ಸರಿಯೇ, ಆದರೆ ಅಚಿಂತ್ಯವೂ ಹೌದು. ಎಲ್ಲಿಯವರೆಗೆ ಚಿತ್ತ ಮತ್ತು ಅದರ ಲಹರಿ ಇರುವುದೋ ಅಲ್ಲಿಯವರೆಗೂ ಅದು ನಿಮ್ಮ ಉಪಭೋಗಕ್ಕೆ ಬರುವಂತಹದ್ದಲ್ಲ. ಚಿತ್ತ ನಿರೋಧ ಹಾಗೂ ನಿರುದ್ಧ ಚಿತ್ತದ ವಿಲಯವಾಗುವ ವೇಳೆಯಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ಹಾಗೆ ದರ್ಶನವಾದ ಮರುಗಳಿಗೆ ಮರುಕ್ಷಣದಲ್ಲೇ ಅದೇ ಈಶ್ವರೀಯ ಗುಣಗಳಿಂದೊಡಗೂಡಿದ ತನ್ನ ಆತ್ಮವನ್ನು ಕಾಣುವನು. ಆದ್ದರಿಂದ ಆತನು ತನ್ನ ಆತ್ಮದಲ್ಲೇ ಪರಿತೃಪ್ತನಾಗಿರುವನು. ಇದೇ ಆತನ ಸ್ವರೂಪ, ಇದೇ ಪರಾಕಾಷ್ಠೆ. ಇದಕ್ಕೆ ಪೂರಕವಾಗಿರುವ ಮುಂದಿನ ಶ್ಲೋಕವನ್ನು ನೋಡೋಣ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಹಾಗೂ ಇಂದ್ರಿಯಗಳಿಗತೀತನಾಗಿ ಪರಿಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಗ್ರಹಿಸಲು ಯೋಗ್ಯವಾದ ಅನಂತ ಆನಂದವನ್ನು ಯಾವ ಸ್ಥಿತಿಯಲ್ಲಿ ಅನುಭವಿಸುವನೋ, ಯಾವ ಸ್ಥಿತಿಯಲ್ಲಿದ್ದು ಯೋಗಿಯಾದವನು ಭಗವತ್ಸ್ವರೂಪವನ್ನು ತಾತ್ವಿಕವಾಗಿ ತಿಳಿದು ಮತ್ತೆ ಅದರಿಂದ ಚಂಚಲನಾಗದೆ ಇರುವನೋ, ಸದಾಕಾಲದಲ್ಲಿ ಅದರಲ್ಲೇ ನೆಲೆಯೂರಿರುವನೋ, ಹಾಗೂ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಪರಮೇಶ್ವರ ಪ್ರಾಪ್ತಿ ಎಂಬ ಯಾವ ಲಾಭವನ್ನು ಪಡೆದು ಪರಾಕಾಷ್ಠೆಯ ಶಾಂತಿಯನ್ನು ಹೊಂದಿರುವ ಆತನು ಅದಕ್ಕಿಂತ ಮಿಗಿಲಾದ ಲಾಭವಿದೆ ಎಂದೊಪ್ಪುವುದಿಲ್ಲವೋ? ಭಗವತ್ ಪ್ರಾಪ್ತಿ ರೂಪವಾದ ಯಾವ ಸ್ಥಿತಿಯಲ್ಲಿದ್ದು ಯೋಗಿಯು ಗುರುತರವಾದ ದುಃಖದಿಂದಲೂ ಅಳುಕಲಾರನೋ? ಏಕೆಂದರೆ ಅನಿಸಿಕೆಯುಂಟಾಗುವ ಮನವೇ ಅಳಿದಿರುವಾಗ ಮತ್ತೇನಿದೆ? ಈ ರೀತಿ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿನ್ನ ಚೇತಸ. ಯಾವಾತನು ಸಂಸಾರದ ಸಂಯೋಗ ವಿಯೋಗದಿಂದ ಅತಿ ದೂರವಿರುವನೋ
ಆತನ ಹೆಸರೇ ಯೋಗಿ. ಯಾವುದು ಅತ್ಯಧಿಕ ಸುಖವೋ ಅದು ಯೋಗದಿಂದ ದೊರೆಯುವ ಸುಖ, ಅದರ ಪ್ರಾಪ್ತಿಯ ಹೆಸರೇ ಯೋಗ. ಪರಮತತ್ವ ಪರಮಾತ್ಮನೆಂದು ಯಾವುದಕ್ಕೆ ಹೇಳುವರೋ ಅದೇ ಯೋಗ. ಆ ಯೋಗವನ್ನು ದಣಿಯದ ಮನದಿಂದ ನಿಶ್ಚಯಪೂರ್ವಕ ಮಾಡಬೇಕಾದುದು ಕರ್ತವ್ಯ, ಧೈರ್ಯಪೂರ್ವಕ. ಅದರಲ್ಲಿ ಕದಲದೆ ನಿಲ್ಲುವನು ಮಾತ್ರ ಸಫಲನಾಗುವನು. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಆದ್ದರಿಂದ ಮನುಷ್ಯನು ಸಂಕಲ್ಪದಿಂದ ಹುಟ್ಟುವ ಎಲ್ಲಾ ವಾಸನೆಗಳು, ಕಾಮನೆಗಳು, ಆಸಕ್ತಿಗಳನ್ನು ತೊರೆದು ಮನದ ಮೂಲಕ ಇಂದ್ರಿಯ ಸಮೂಹಗಳನ್ನು ನಾಲ್ದಿಸೆಯಿಂದಲೂ ತನ್ನ ವಶಪಡಿಸಿಕೊಂಡು ಶನೈಹಿ ಶನೈರು ಪರಮೇದ್ ಬುದ್ಧ್ಯಾ ಧೃತಿ ಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಕ್ರಮಕ್ರಮವಾಗಿ ಅಭ್ಯಸಿಸುತ್ತಾ ಉಪರತಿಯು ದೊರಕುವುದು. ಚಿತ್ತವು ನಿರುದ್ಧವಾಗಬೇಕು ಹಾಗೂ ವಿಲಯವನ್ನು ಹೊಂದಬೇಕು. ಅನಂತರ ಆತನು ಧೈರ್ಯದೊಂದಿಗೆ ಬುದ್ಧಿಯ ಮೂಲಕ ಮನಸ್ಸನ್ನು ಪರಮಾತ್ಮನೆಡೆಗೆ ಹರಿಯಬಿಡಬೇಕು. ಮತ್ತಾವ ಚಿಂತನೆಯನ್ನೂ ಮಾಡಬೇಕಾಗಿಲ್ಲ, ನಿರಂತರ ಅದರಲ್ಲೇ ಮುಳುಗಿದ್ದು ಪಡೆಯಬೇಕೆಂಬ ವಿಧಾನವಿದೆ. ಆದರೆ ಆರಂಭದಲ್ಲಿ ಮನಸ್ಸು ನಾಟಿಕೊಳ್ಳದು. ಈ ಬಗ್ಗೆಯೇ ಯೋಗೇಶ್ವರ ಹೇಳುವನು, ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತದ್ ಆತ್ಮನ್ಯೇವ ವಶಂ ನಯೇ. ಈ ಸ್ಥಿರವಿಲ್ಲದ ಚಂಚಲಮನ ಸಾಂಸಾರಿಕ ಜಂಜಾಟಗಳಲ್ಲಿ ಯಾವ ಯಾವ ಕಾರಣಗಳಿಂದ ವಿಚರಿಸುವುದೋ ಆಯಾ ಕಾರಣಗಳಿಂದ ತಡೆಹಿಡಿದು ಅದನ್ನು ನಿಗ್ರಹಿಸಬೇಕು. ಮನಸ್ಸು ಎತ್ತಲಾದರೂ ಹೋಗಲಿ, ಅದು ವಿಚರಿಸುವುದು ಪ್ರಕೃತಿಯಲ್ಲಿ ತಾನೇ. ಪ್ರಕೃತಿಯು ಆ ಬ್ರಹ್ಮನ ಅಂತರ್ಗತವಾದುದೇ ತಾನೇ. ಪ್ರಕೃತಿಯಲ್ಲಿ ವಿಚರಿಸುವುದೇನೂ ಬ್ರಹ್ಮನಿಗೆ ಹೊರತಾಗಿ ಹೋದುದಲ್ಲ ಎಂದು ಜನ ಪ್ರಾಯಶಃ ಹೇಳುವರು. ಆದರೆ ಶ್ರೀಕೃಷ್ಣನ ಪ್ರಕಾರ ಇದು ತಪ್ಪು. ಗೀತೆಯಲ್ಲಿ ಇಂತಹ ಮಾನ್ಯತೆಗಳಿಗೆ ಯಾವ ಬೆಲೆಯಿಲ್ಲ. ಶ್ರೀಕೃಷ್ಣನು ಹೇಳುವುದೇನೆಂದರೆ, ಮನಸ್ಸು ಎತ್ತೆತ್ತ ಹೋಗಲಿ, ಯಾವ ಮಾಧ್ಯಮದಲ್ಲೇ ಹೋಗಲಿ, ಅವುಗಳಿಂದ ನಿಗ್ರಹಿಸಿ ಅದನ್ನು ಪರಮಾತ್ಮನ ಕಡೆಗೆ ಹರಿಯಬಿಡಬೇಕು. ಮನಸ್ಸನ್ನು ನಿಗ್ರಹಿಸಲು ಸಾಧ್ಯ, ಈ ನಿರೋಧದ ಪರಿಣಾಮವೇನಾದೀತು? ಪ್ರಶಾಂತ ಮನಸಂ ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಯಾವಾತನ ಮನವು ಪೂರ್ಣ ಶಾಂತವಾಗಿರುವುದೋ, ಮನಸ್ಸು ಪಾಪಮುಕ್ತವಾಗಿರುವುದೋ, ರಜೋಗುಣವು ತಟಸ್ಥವಾಗಿರುವುದೋ, ಇಂತಹ ಬ್ರಹ್ಮನೊಂದಿಗೆ ಏಕರಸನಾಗಿರುವ ಯೋಗಿಯು ಸರ್ವೋತ್ತಮವಾದ ಆನಂದವನ್ನು ಪಡೆಯುವನು. ಅದಕ್ಕಿಂತ ಉತ್ತಮವಾದುದು ಬೇರೊಂದಿಲ್ಲ. ಅದಕ್ಕೆ ಮತ್ತೆ ಒತ್ತು ಕೊಡುವನು, ಯುಂಜನ್ನೇವಂ ಸದಾತ್ಮಾನಂ ಯೋಗೀ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಪಾಪರಹಿತನಾದ ಯೋಗಿಯು ಇದೇ ರೀತಿ ಆತ್ಮವನ್ನು ಆ ಪರಮಾತ್ಮನಲ್ಲಿ ಬೆಸೆದುಕೊಳ್ಳುತ್ತಾ ಪರಬ್ರಹ್ಮ ಪರಮಾತ್ಮ ಪ್ರಾಪ್ತಿಯ ಅಖಂಡ ಆನಂದವನ್ನು ಅನುಭವಿಸುವನು. ಅವನು ಬ್ರಹ್ಮ ಸಂಸ್ಪರ್ಶ ಎಂದರೆ ಬ್ರಹ್ಮಸ್ಪರ್ಶ ಮತ್ತು ಪ್ರವೇಶದೊಂದಿಗೆ ಅನಂತ ಆನಂದಾಬ್ಧಿಯಲ್ಲಿ ಓಲಾಡುವನು. ಆದ್ದರಿಂದ ಭಜನೆ ಅನಿವಾರ್ಯ. ಅದರ ಮೇಲೆ ಮುಂದೆ ಹೇಳುವನು, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ
ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಯೋಗದ ಪರಿಣಾಮದಿಂದೊಡಗೂಡಿದ ಆತ್ಮವುಳ್ಳವನು ಸರ್ವರಲ್ಲೂ ಸಮಭಾವವುಳ್ಳವನು, ಸರ್ವ ಪ್ರಾಣಿಗಳಲ್ಲೂ ಆತ್ಮವೇ ವ್ಯಾಪಿಸಿಕೊಂಡಿದೆ ಎಂಬುದನ್ನು ಕಾಣುವನು. ತನ್ನ ಆತ್ಮವೇ ಸರ್ವಭೂತಾತ್ಮಗಳಲ್ಲೂ ಪ್ರವಹಿಸುತ್ತಿದೆ ಎಂದು ತಿಳಿಯುವನು. ಹೀಗೆ ನೋಡಿದುದರಿಂದ ಲಾಭವೇನು? ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಯಾವಾತನು ಎಲ್ಲಾ ಪ್ರಾಣಿಗಳಲ್ಲೂ ನನ್ನನ್ನು ನೋಡುವನೋ, ನಾನೇ ವ್ಯಾಪಿಸಿಕೊಂಡಿರುವುದನ್ನು ಕಂಡುಕೊಳ್ಳುವನೋ, ಎಲ್ಲ ಭೂತಗಳು ನನ್ನಲ್ಲೇ ಒಳಗೊಂಡಿವೆ ಎಂದು ಕಾಣುವನು, ಆತನಿಗೆ ನಾನೆಂದೂ ಅದೃಶ್ಯನಾಗಿರುವುದಿಲ್ಲ. ಆತನು ನನಗೂ ಕಾಣದಂತಿರಲಾರನು. ಇದು ಪ್ರೇರಕನ ಎದುರು ಬದಿರು ನಡೆಯುವ ಮಿಲನ, ಸಖ್ಯಭಾವ, ಸಾಮೀಪ್ಯ ಮುಕ್ತಿ. ಸರ್ವಭೂತಸ್ಥಿತಂ ಯೋ ಮಾ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗೀ ಮಯಿ ವರ್ತತೆ. ಯಾವಾತನು ನೂರಾರನ್ನು ಬಿಟ್ಟು ಏಕತ್ವ ಭಾವದಿಂದ ಪರಮಾತ್ಮನಾದ ನನ್ನಲ್ಲಿರುವನೋ, ಆತನು ಅನೇಕ ಕಾರ್ಯಗಳಲ್ಲಿದ್ದರೂ ನನ್ನಲ್ಲೇ ವರ್ತಿಸುತ್ತಾ ವ್ಯವಹರಿಸುತ್ತಾ ಇರುವನು. ಏಕೆಂದರೆ ಆತನು ನನ್ನನ್ನು ಬಿಟ್ಟು ಬೇರೇನನ್ನೂ ಉಳಿಸಿಕೊಂಡಿಲ್ಲ. ಆತನದೆಂಬುದೆಲ್ಲವೂ ಅಳಿದು ಹೋಗಿದೆ. ಆದ್ದರಿಂದ ಆತನಿಗೆ ಕೂರಲಿ ಏಳಲಿ ಮಲಗಲಿ ಎಲ್ಲವೂ ನನ್ನ ಸಂಕಲ್ಪದಿಂದ, ತನ್ನದಾಗಿ ಆತನೇನೂ ಮಾಡುವುದಿಲ್ಲ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾಯದಿ ವಾ ದುಃಖಂ ಸಯೋಗೀ ಪರಮೋ ಮತಃ. ಯಾವ ಯೋಗಿಯು ತನ್ನಂತೆಯೇ ಸರ್ವ ಪ್ರಾಣಿಗಳನ್ನು ಸಮಭಾವದಿಂದ ನೋಡುವನೋ, ಸುಖ ದುಃಖಗಳನ್ನು ಸಮಾನವೆಂದೆನಿಸುವನೋ, ಆತನು ಪರಮಶ್ರೇಷ್ಠನೆನಿಸುವನು. ಪ್ರಶ್ನೆ ಪೂರ್ತಿಯಾಯಿತು. ಈಗ ಅರ್ಜುನನು ಮರು ಪ್ರಶ್ನೆ ಕೇಳುವನು. ಅರ್ಜುನ ಉವಾಚ: ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಎಲೈ ಮಧುಸೂದನ, ನೀನು ಹೇಳಿದ ಈ ಯೋಗವೆಂಬುದು ನಿಜವಾಗಿಯೂ ಸಮಭಾವವನ್ನು ನೀಡುವಂತಹದ್ದು. ಆದರೆ ಮನಸ್ಸು ಚಂಚಲ ಸ್ವಭಾವದ್ದು, ಆದುದರಿಂದ ಬಹಳ ಹೊತ್ತಿನವರೆಗೆ ಯೋಗದಲ್ಲಿ ಸ್ಥಿರವಾಗಿ ನಿಲ್ಲಲಾರದೆಂದು ನನಗೆನಿಸುತ್ತದೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಈ ಮನಸ್ಸೆಂಬುದು ಬಲು ಚಂಚಲ, ಪ್ರಮತನ ಸ್ವಭಾವವುಳ್ಳದ್ದು, ಎಂದರೆ ಮತ್ತೊಬ್ಬರನ್ನು ಮತಿಸಿ ಬಿಡುವಂತಹದ್ದು, ಹಠಮಾರಿತನದ್ದು, ಬಲಿಷ್ಠವಾದುದು. ಆದ್ದರಿಂದ ಅದನ್ನು ಹಿಡಿದಿಡುವುದು ಗಾಳಿಯನ್ನು ಹಿಡಿದಿಡುವ ಪ್ರಯತ್ನ ಮಾಡಿದಂತೆ ಎಂದು ನನಗೆನಿಸುವುದು. ಬಿರುಗಾಳಿಯನ್ನು ಹಿಡಿಯುವುದು, ಇದನ್ನು ಹಿಡಿಯುವುದು ಒಂದೇ ಸಮ. ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು. ಶ್ರೀ ಭಗವಾನ್ ವಾಚ: ಅಸಂಶಯಂ ಮಹಾಬಾಹೋ
ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಮಹಾನ್ ಕೆಲಸವನ್ನು ಮಾಡಲು ಶಕ್ತನಾದ ಮಹಾಬಾಹು ಅರ್ಜುನ, ಮನಸ್ಸು ಚಂಚಲವೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಬಹಳ ಕಷ್ಟದಿಂದ ಅದನ್ನು ವಶ ಮಾಡಿಸಿಕೊಳ್ಳಲು ಸಾಧ್ಯ. ಎಲೆ ಕೌಂತೇಯ, ಅದು ಅಭ್ಯಾಸ ಬಲದಿಂದಲೂ ವೈರಾಗ್ಯದಿಂದಲೂ ಕೈವಶವಾಗುವುದು. ಮನಸ್ಸನ್ನು ಎಲ್ಲಿ ನೆಡಬೇಕೋ ಅಲ್ಲಿ ಅದು ಸ್ಥಿರವಾಗಿ ನಿಲ್ಲಿಸುವಂತೆ ಮಾಡಬೇಕಾದರೆ ಪುನಃ ಪುನಃ ಪ್ರಯತ್ನವನ್ನು ಮಾಡುತ್ತಿರಬೇಕು. ಅದೇ ಅಭ್ಯಾಸ. ಹಾಗೂ ಹೇಳಿ ಕೇಳಿದ ವಿಷಯ ವಸ್ತುಗಳಲ್ಲಿ, ಅರ್ಥಾತ್ ಸಂಸಾರ ಸ್ವರ್ಗ ನರಕಾದಿಗಳಲ್ಲಿರುವ ರಾಗ ಭಾವವನ್ನು ತ್ಯಜಿಸಿಬಿಡುವುದೇ ವೈರಾಗ್ಯ. ಮನಸ್ಸನ್ನು ವಶಕ್ಕೆ ತರುವುದು ಕಷ್ಟತರವೆಂದೂ ಅದು ವೈರಾಗ್ಯ ಭಾವವಿದ್ದಲ್ಲಿ ಮಾತ್ರ ವಶವಾಗುವುದೆಂದೂ ಶ್ರೀಕೃಷ್ಣನು ಹೇಳುವನು. ಅಸಂಯತಾತ್ಮನಾಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ವಶಾತ್ಮನಾತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಮನಸ್ಸನ್ನು ಗೆದ್ದುಕೊಳ್ಳಲಾರದೆ ಯೋಗವು ಲಭ್ಯವಾಗದೆಂದು ನನ್ನೆಣಿಕೆ. ಆದರೆ ಸ್ವಾಧೀನ ಚಿತ್ತನಾದವನಿಗೆ ಪ್ರಯತ್ನ ಪಟ್ಟರೆ ಯೋಗವು ಸಹಜ. ಎಷ್ಟು ಕಷ್ಟವೆಂದು ನೀನೆನಿಸಿದ್ದೀಯೋ ಅಷ್ಟು ಕಷ್ಟವೇನಲ್ಲ. ಆದ್ದರಿಂದ ಇದು ಆಗದೆಂದು ಕೈಬಿಡಬೇಡ. ಪ್ರಯತ್ನಪೂರ್ವಕ ಅದನ್ನು ಸಾಧಿಸು. ಏಕೆಂದರೆ ಮನಸ್ಸನ್ನು ವಶ ಮಾಡಿಕೊಂಡರೆ ಮಾತ್ರ ಯೋಗವು ಸಾಧ್ಯ. ಅದಕ್ಕೆ ಅರ್ಜುನನ ಪ್ರಶ್ನೆ. ಅರ್ಜುನ ಉವಾಚ: ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಛತಿ. ಯೋಗವನ್ನು ಮಾಡುತ್ತಾ ಮಾಡುತ್ತಾ ಯಾರಾದರೊಬ್ಬರ ಮನವು ಬೇಸತ್ತರೆ ಆತನು ಯೋಗ ಸಿದ್ಧಿಯನ್ನು ಪಡೆಯದೆ ಮತ್ತಾವ ಗತಿಯನ್ನು ಹೊಂದುವನು? ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಮಹಾಬಾಹು ಶ್ರೀಕೃಷ್ಣ, ಭಗವನ್ ಮಾರ್ಗದಿಂದ ವಿಚಲಿತನಾದ ಆ ಮೋಹಿತ ವ್ಯಕ್ತಿಯು ಚೆಲ್ಲಾಪಿಲ್ಲಿಯಾಗಿ ಚದುರಿದ ಮೋಡದ ತುಂಡುಗಳಂತೆ ಎರಡೂ ಕಡೆಯಿಂದ ನಷ್ಟ ಭ್ರಷ್ಟನಾಗುವನು ಅಲ್ಲವೇ? ಸಣ್ಣ ಮೋಡವು ಆಕಾಶದಲ್ಲಿ ಹರಡಿಕೊಂಡಾಗ ಅದರಿಂದ ಮಳೆಯೂ ಬಾರದು, ಅಥವಾ ಅದು ಹಿಂದೆ ಹೋಗಿ ಬೇರೆಯ ಮೋಡಗಳೊಂದಿಗೆ ಬೆರೆತುಕೊಳ್ಳಲೂ ಆಗದು. ಆದರೆ ಗಾಳಿಯ ವೇಗಕ್ಕೆ ಸಿಲುಕಿ ನುಚ್ಚು ನೂರಾಗಿ ನಷ್ಟಪ್ರಾಯವಾಗುವುದು. ಅದೇ ರೀತಿ ಶಿಥಿಲ ಯತ್ನ ಮಾಡುವವನು ಕೆಲವು ದಿನಗಳವರೆಗೆ ಪ್ರಯತ್ನ ಮಾಡಿ ಬೇಸತ್ತು ಅದನ್ನು ಕೈಬಿಡುವನು. ಅಂತಹವನು ಹಾಳಾಗುವುದೇ ನಿಶ್ಚಿತ ಅಲ್ಲವೇ? ಆತನಿಗೆ ಯೋಗವೂ ಇಲ್ಲ, ಭೋಗವೂ ಇಲ್ಲ. ಅವನ ಗತಿ ಏನಾದೀತು? ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತ್ತಾ ನಹ್ಯುಪಪದ್ಯತೆ. ಎಲೆ ಶ್ರೀಕೃಷ್ಣನೇ, ನನ್ನೀ ಸಂಶಯವು ಪೂರ್ತಿ ನೀಗುವುದು ನಿನ್ನೊಬ್ಬನಿಂದ ಮಾತ್ರ. ಇದನ್ನು ನೀಗಿಸಲು ನಿನ್ನನ್ನು ಬಿಟ್ಟು ಬೇರಾರೂ ಇಲ್ಲ. ಅದಕ್ಕೆ ಶ್ರೀಕೃಷ್ಣನು ಹೇಳುವನು: ಶ್ರೀ ಭಗವಾನ್ ವಾಚ: ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ
ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಛತಿ. ಪಾರ್ಥಿವ ಶರೀರವನ್ನೇ ರಥವನ್ನಾಗಿ ಮಾಡಿಕೊಂಡು ಲಕ್ಷ್ಯದ ಕಡೆಗೆ ಮುಂದಾಗಿ ಹೋಗುತ್ತಿರುವ ಪಾರ್ಥ, ಪುರುಷನಿಗೆ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಕೇಡಿಲ್ಲ. ಏಕೆಂದರೆ ಹೇ ತಾತ, ಒಳ್ಳೆಯದಾಗಬೇಕೆಂದು ಮಾಡಿದಂತಹ ಯಾವ ನಿಯತಕರ್ಮನಿಗೂ ದುರ್ಗತಿಯುಂಟಾಗದು. ಅವನಿಗಾಗುವುದೇನು? ಪ್ರಾಪ್ಯ ಪುಣ್ಯಕೃತಾಂ ಲೋಕಾ ಉಷಿತ್ವಾ ಶಾಶ್ವತಿ ಸಮಾ ಶುಚೀನಾಂ ಶ್ರೀಮತಾಂ ಗೇಹಿ ಯೋಗ ಭ್ರಷ್ಟೋಭಿಜಾಯತೆ. ಚಿತ್ತ ಚಾಂಚಲ್ಯದಿಂದ ಯೋಗ ಭ್ರಷ್ಟನಾದವನು ಪುಣ್ಯವಂತರ ಲೋಕದಲ್ಲಿ ವಾಸನೆಗಳನ್ನು ಭವಿಸಿ ಯಾವ ಕಾಮನೆಗಳ ದೆಸೆಯಿಂದಾಗಿ ಆತನು ಯೋಗ ಭ್ರಷ್ಟನಾಗಿದ್ದನೋ ಭಗವಂತನು ಅಂಥವರಿಗೆ ಅಷ್ಟಿಷ್ಟು ಸವಿಯುಣಿಸಿ ತೋರಿಸಿಕೊಡುವನು. ಆತನು ಶುಚಿನಾಂ ಶ್ರೀಮಂತಾಂ, ಶುದ್ಧವಾದ ಆಚಾರವುಳ್ಳ ಸಿರಿವಂತರ ಮನೆಯಲ್ಲಿ ಜನ್ಮವನ್ನು ಪಡೆಯುವನು. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾ ಏತದ್ಧಿ ದುರ್ಲಭತರಂ ಲೋಕೇ ಜನ್ಮಯದೀದೃಶಂ. ಅಥವಾ ಅಲ್ಲಿ ಜನ್ಮ ಉಂಟಾಗದಿದ್ದರೆ ಸ್ಥಿರ ಬುದ್ಧಿಯುಳ್ಳ ಯೋಗಿಗಳ ಕುಲದಲ್ಲಿ ಪ್ರವೇಶ ಪಡೆಯುವನು. ಸಿರಿವಂತರ ಮನೆಯಲ್ಲಿ ಪವಿತ್ರ ಸಂಸ್ಕಾರಗಳು ಬಾಲ್ಯದಿಂದಲೇ ದೊರೆಯುವು. ಆದರೆ ಅಲ್ಲಿ ಒಂದು ವೇಳೆ ಜನ್ಮವು ದೊರೆಯದಿದ್ದರೆ ಯೋಗಿಗಳ ಕುಲದಲ್ಲಿ ಶಿಷ್ಯ ಪರಂಪರೆಯಲ್ಲಿ ಪ್ರವೇಶ ಪಡೆಯುವನು. ಕಬೀರ್, ತುಳಸಿ, ರೈದಾಸ್, ವಾಲ್ಮೀಕಿ ಇತ್ಯಾದಿಗಳಿಗೆ ಶುದ್ಧವಾದ ಆಚರಣೆಯುಳ್ಳ ಶ್ರೀಮಂತರ ಮನೆಗಳಲ್ಲ, ಯೋಗಿಗಳ ಕುಲದಲ್ಲಿ ಆಸರೆ ಸಿಕ್ಕಿತು. ಸದ್ಗುರುಗಳ ಕುಲದಲ್ಲಿ ಸಂಸ್ಕಾರಗಳ ಪರಿವರ್ತನೆಯಾಗುವುದು ಒಂದು ಜನ್ಮದಂತೆಯೇ. ಇಂತಹ ಜನ್ಮವು ಪ್ರಪಂಚದಲ್ಲಿ ಅತಿ ವಿರಳ. ಯೋಗಿಗಳಲ್ಲಿ ಜನ್ಮ ಎಂದರೆ ಅದರ ಅರ್ಥ ಅವರ ಶರೀರದಿಂದ ಪುತ್ರರೂಪದಲ್ಲೆಂದು ತಿಳಿಯಬೇಡಿ. ಗೃಹತ್ಯಾಗವನ್ನು ಮಾಡುವ ಮುನ್ನ ಹುಟ್ಟಿದ ಮಕ್ಕಳು ಮೋಹವಶದಿಂದ ಮಹಾಪುರುಷನನ್ನು ಸಹ ತಂದೆಯೆಂದು ತಿಳಿದಿದ್ದಾರು. ಆದರೆ ಮಹಾಪುರುಷನಿಗೆ ಮನೆಯವರಾರೆಂಬುದು ಇರುವುದಿಲ್ಲ. ಅವರ ಮರ್ಯಾದೆಯನ್ನನುಸರಿಸಿ ನಡೆಯುವ ಅವರ ವಿಧೇಯರಾದ ಶಿಷ್ಯರು ಮಕ್ಕಳಿಗಿಂತ 100 ಪಟ್ಟು ಮಿಗಿಲು. ಅವರೇ ನಿಜವಾದ ಮಕ್ಕಳು. ಯೋಗ ಸಂಸ್ಕಾರವಿಲ್ಲದವರನ್ನು ಮಹಾಪುರುಷರು ತಮ್ಮವರನ್ನಾಗಿ ಮಾಡಿಕೊಳ್ಳಲಾರರು. ಪೂಜ್ಯ ಮಹಾಸ್ವಾಮಿಗಳು ಸಾಧುಗಳನ್ನು ಸ್ವೀಕರಿಸಿದ್ದರೆ ಸಾವಿರಾರು ಮಂದಿ ವಿರಕ್ತರು ಅವರ ಶಿಷ್ಯರಾಗುತ್ತಿದ್ದರು. ಆದರೆ ಅವರು ಆ ರೀತಿಯ ಶಿಷ್ಯರಿಗೆ ದಾರಿ ಖರ್ಚಿಗೆ ಹಣ ಕೊಟ್ಟು ಕೆಲವರಿಗೆ ಅವರ ಮನೆಗೆ ಸೂಚನೆ ಇತ್ತು, ಪತ್ರ ಬರೆದು ಅವರಿಗೆ ತಿಳಿಯ ಹೇಳಿ ಎಲ್ಲರನ್ನೂ ಹಿಂದಕ್ಕೆ ಕಳಿಸಿದರು. ಬಹಳ ಮಂದಿ ಹಠ ಹಿಡಿದರು. ಆದರೆ ಅವರಿಗೆ ಅದು ಅಪಶಕುನವೆನಿಸಿತು. ಈತನಲ್ಲಿ ಸಾಧುವಾಗುವಂತಹ ಯಾವ ಲಕ್ಷಣವೂ ಕಂಡುಬರುತ್ತಿಲ್ಲ ಎಂದು ಮನಸ್ಸಿಗೆನಿಸಿತು. ಈತನನ್ನು ಇಟ್ಟುಕೊಂಡುದರಿಂದ ಯಾವ ಹಿತವೂ ಆಗದು, ಇವನಿದ್ದರೆ ಗತಿ ಮುಟ್ಟಲಿಕ್ಕಿಲ್ಲ ಎಂದು ಹೇಳಿಬಿಟ್ಟರು. ಒಬ್ಬಿಬ್ಬರು ನಿರಾಶರಾಗಿ ಗುಡ್ಡದಿಂದ ಹಾರಿ ಪ್ರಾಣವನ್ನೂ ತೆತ್ತರು. ಆದರೆ ಮಹಾಸ್ವಾಮಿಗಳು ಅವರಿಗೆ ತಮ್ಮ ಬಳಿಯಲ್ಲಿ ಎಡೆಗೊಳ್ಳಲಿಲ್ಲ. ಕಡೆಗೆ ವಿಷಯ ತಿಳಿದ ನಂತರ ಅವರೆಂದರು, ಜಾನತ ರಹೋ ಕಿ ಬಡ ವಿಕಲ್ ಹೇ ಲೇಕಿನ್ ಏ ಸೋಚಿತೆ ಕಿ ಸಚುಹ ಕಿ ಮರಿ ಜಾಯಿತೋ ರಕ್ಲೇತೆ ಏಕ್ ತೋ ಪತಿತೆ ಹಿರದ್ ಅವ್ರ ಕಾ ಹೋತ್. ಮಮತ್ವವೆಂಬುದು ಅವರಲ್ಲೂ ಹೇರಳವಾಗಿತ್ತು, ಆದರೂ ಇಟ್ಟುಕೊಳ್ಳಲಿಲ್ಲ. ಆರೇಳು ಮಂದಿಗೆ ಹೀಗೆಂದು ಅವರು ಆದೇಶ ಮಾಡಿದರು, ಇಂದು ಒಬ್ಬ ಯೋಗ ಭ್ರಷ್ಟನು ಬರುತ್ತಿರುವನು, ಜನ್ಮ ಜನ್ಮಗಳಿಂದ ಅಂಡಲೆಯುತ್ತಾ ಬರುತ್ತಿರುವನು. ಇಂತಹ ಹೆಸರು ಮತ್ತು ಚಹರೆ ರೂಪವುಳ್ಳವನೊಬ್ಬನು ಬರುತ್ತಿರುವನು, ಅವನನ್ನು ಇಟ್ಟುಕೊಳ್ಳಿ. ಬ್ರಹ್ಮವಿದ್ಯೆಯ ಉಪದೇಶ ನೀಡಿ ಅವನನ್ನು ಮೇಲೆತ್ತಿರಿ. ಅಂತಹವರನ್ನು ಮಾತ್ರ ಇಟ್ಟುಕೊಂಡರು. ಇಂದು ಸಹ ಓರ್ವ ಮಹಾಪುರುಷನು ದಾರಕುಂಡದಲ್ಲಿ ಕುಳಿತಿರುವನು, ಓರ್ವನು ಅನಸೂಯಾದಲ್ಲಿರುವನು, ಮತ್ತೊಂದಿಬ್ಬರು ಬೇರೆ ಬೇರೆಡೆಗಳಲ್ಲಿರುವರು. ಅವರಿಗೆ ಸದ್ಗುರುವಿನ ಕುಲದಲ್ಲಿ ಪ್ರವೇಶ ದೊರಕಿದೆ. ಇಂತಹ ಮಹಾಪುರುಷರನ್ನು ಪಡೆಯುವುದೂ ಒಂದು ಸೌಭಾಗ್ಯ.
ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಆತನು ಹಿಂದಿನ ಶರೀರದಲ್ಲಿ ಸಾಧನೆ ಮಾಡಿದ ಬುದ್ಧಿ ಸಂಯೋಗವನ್ನು ಅರ್ಥಾತ್ ಪೂರ್ವಜನ್ಮದ ಸಾಧನ ಸಂಸ್ಕಾರಗಳನ್ನು ಅನಾಯಾಸವಾಗಿ ಪಡೆದ ಹೇ ಕುರುನಂದನ, ಅದರ ಪ್ರಭಾವದಿಂದ ನಂತರ ಸಂಸಿದ್ಧಿಂ ಭಗವತ್ ಪ್ರಾಪ್ತಿ ಎಂಬ ಪರಮಸಿದ್ಧಿಯ ನಿಮಿತ್ತವಾಗಿ ಪ್ರಯತ್ನಶೀಲವಾಗುವನು. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಸಿರಿವಂತರ ಮನೆಯಲ್ಲಿ ವಿಷಯ ವಾಸನೆಗಳಲ್ಲಿದ್ದರೂ ಆತನು ಪೂರ್ವಜನ್ಮದ ಅಭ್ಯಾಸದಿಂದ ಭಗವತ್ಪಥದ ಕಡೆಗೆ ಸೆಳೆಯಲ್ಪಟ್ಟು ಮುಂದೆ ಸಾಗುವನು. ಯೋಗದಲ್ಲಿ ಶಿಥಿಲ ಪ್ರಯತ್ನವುಳ್ಳ ಜಿಜ್ಞಾಸುವೂ ಸಹ ವಾಣಿಯ ವಿಷಯವನ್ನು ಅತಿಕ್ರಮಿಸಿ ನಿರ್ವಾಣ ಪದವಿಯನ್ನು ಹೊಂದುವನು. ಆತನ ಪ್ರಾಪ್ತಿಯ ರೀತಿಯೇ ಇದೆ. ಯಾರೇ ಆಗಲಿ ಒಂದೇ ಜನ್ಮದಲ್ಲಿ ಪ್ರಾಪ್ತಿಯನ್ನು ಮುಟ್ಟಲಾರರು. ಪ್ರಯತ್ನಾದ್ಯತಮಾನಸ್ತು ಯೋಗೀ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿ. ಅನೇಕ ಜನ್ಮಗಳಿಂದ ಪ್ರಯತ್ನಿಸುವ ಯೋಗಿಯು ಪರಮಸಿದ್ಧಿಯನ್ನು ಪಡೆಯುವನು. ಪ್ರಯತ್ನಪೂರ್ವಕ ಅಭ್ಯಾಸಶೀಲನಾದ ಯೋಗಿಯು ಎಲ್ಲಾ ಪಾಪಗಳಿಂದ ವಿಮುಕ್ತನಾಗಿ ಪರಿಶುದ್ಧನಾಗಿ ಪರಮ ಪದವನ್ನು ಪಡೆಯುವನು. ಪ್ರಾಪ್ತಿಯ ಕ್ರಮವೇ ಹೀಗೆ. ಮೊದಲು ಶಿಥಿಲ ಯತ್ನದಿಂದ ಆತನು ಯೋಗವನ್ನಾರಂಭಿಸುವನು. ಮನಸ್ಸು ಚಂಚಲವಾಗುತ್ತಲೇ ಮತ್ತೊಮ್ಮೆ ಹುಟ್ಟುವನು. ಸದ್ಗುರುವಿನ ಕುಲದಲ್ಲಿ ಆಶ್ರಯ ಪಡೆಯುವನು. ಪ್ರತಿಯೊಂದು ಜನ್ಮದಲ್ಲೂ ಅಭ್ಯಾಸವನ್ನು ಮುಂದುವರಿಸುತ್ತಾ ಕಡೆಗೆ ಪರಮಧಾಮ ಪರಮಗತಿಯನ್ನೈದುವನು. ಈ ಯೋಗವೆಂಬುದರಲ್ಲಿ ಬೀಜವೆಂಬುದು ಎಂದೂ ನಾಶವಾಗದು. ಶ್ರೀಕೃಷ್ಣನೇ ಹೇಳಿರುವನು, ನೀವು ನಾಲ್ಕು ಹೆಜ್ಜೆ ಮುಂದಿಟ್ಟರೆ ಸಾಕು, ಅಷ್ಟು ಸಾಧನೆಯೂ ಸಹ ವ್ಯರ್ಥವಾಗದು, ಹಾಳಾಗದು. ಯಾವ ಪರಿಸ್ಥಿತಿಯಲ್ಲಿಯಾದರೂ ಪುರುಷನು ಇದನ್ನು ಮಾಡಬಹುದು. ಕಾರಣವೇನೆಂದರೆ, ಕೆಲವು ಸಾಧನೆಗಳನ್ನು ಪರಿಸ್ಥಿತಿಗಳಿಂದ ಸುತ್ತುವರಿಯಲ್ಪಟ್ಟವನೇ ಮಾಡಬಲ್ಲನು. ಏಕೆಂದರೆ ಆತನ ಬಳಿ ಸಮಯವಿರದು. ನೀವು ಕಪ್ಪು ಜನರಾಗಿರಲಿ, ಬಿಳಿಯರಾಗಿರಲಿ, ಮತ್ತೆಲ್ಲಿಯವರೇ ಆಗಿರಲಿ, ಗೀತಾ ಇರುವುದು ಎಲ್ಲರ ಸಲುವಾಗಿ, ನಿಮಗೂ ಸಹ. ಮನುಷ್ಯರೇ ಆಗಿದ್ದಲ್ಲಿ ಉತ್ಕಟ ಪ್ರಯತ್ನ ಮಾಡುವವನು ಆತನಾರೇ ಇರಲಿ, ಶಿಥಿಲ ಪ್ರಯತ್ನವುಳ್ಳವನು ಗೃಹಸ್ಥನೇ ಸರಿ. ಗೀತೆಯು ಗೃಹಸ್ಥ, ವಿರಕ್ತ, ಸನ್ಯಾಸಿ, ಸಂಸಾರಿ, ಶಿಕ್ಷಿತ, ಅಶಿಕ್ಷಿತ, ಹೀಗೆ ಸರ್ವಸಾಧಾರಣ ಮನುಷ್ಯರ ಸಲುವಾಗಿಯೇ ಇದೆ. ಯಾವನೋ ಓರ್ವ ಸಾಧುವೆಂಬ ವಿಚಿತ್ರ ಪ್ರಾಣಿಗೆ ಮಾತ್ರವಲ್ಲ, ಕಡೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ನಿರ್ಣಯವನ್ನು ತಿಳಿಸುವನು. ತಪಸ್ವಿಭ್ಯೋಧಿಕೋ ಯೋಗೀ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗೀ ತಸ್ಮಾದ್ ಯೋಗೀ ಭವಾರ್ಜುನ. ತಪಸ್ವಿಗಳಿಗಿಂತಲೂ ಯೋಗಿಯು ಮಿಗಿಲಾದವನು, ಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ಹೆಸರಾಂತವನು, ಕರ್ಮಿಗಳಿಗಿಂತಲೂ ಅಧಿಕನಾದವನು. ಆದ್ದರಿಂದ ಅರ್ಜುನ, ಯೋಗಿಯಾಗು. ತಪಸ್ವಿ ಮನಸ್ಸಿನೊಂದಿಗೆ ಇಂದ್ರಿಯಗಳನ್ನೂ ಯೋಗದಲ್ಲಿ ಬೆಸೆಯಲು ತಪಿಸುವವನು ತಪಸ್ವಿ. ಯೋಗವಿನ್ನೂ ಅವನಲ್ಲಿ ಬೆಸೆದಿರುವುದಿಲ್ಲ. ಕರ್ಮಿ ಈ ಹಿಂದೆ ಹೇಳಿದ ನಿಯತ ಕರ್ಮವನ್ನರಿತು ಅದರಲ್ಲಿ ಪ್ರವೃತ್ತನಾಗುವವನು ಕರ್ಮಿ. ಆತನು ತನ್ನ ಶಕ್ತಿಯನ್ನರಿತು ತೊಡಗುವುದೂ ಇಲ್ಲ, ಅಥವಾ ಸಮರ್ಪಣೆ ಮಾಡಿಯೂ ತೊಡಗುವುದಿಲ್ಲ, ಬರಿದೇ ಮಾಡುವನು. ಜ್ಞಾನಿ ಅದೇ ನಿಯತ ಕರ್ಮವನ್ನು, ಅಂದರೆ ಯಜ್ಞ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರಿತು ಅರ್ಥ ಮಾಡಿಕೊಂಡು ತನ್ನ ಶಕ್ತಿಯನ್ನು ಮುಂದುವರಿಸಿಕೊಂಡು ಅದರಲ್ಲಿ ಪ್ರವೃತ್ತನಾಗುವನು. ಅದರ ಲಾಭ ಹಾನಿಗಳ ಹೊಣೆ ಅವನದ್ದು.
ಅದನ್ನು ದೃಷ್ಟಿಯಲ್ಲಿರಿಸಿಕೊಂಡು ಜ್ಞಾನಿಯು ಮುನ್ನಡೆಯುವನು. ಯೋಗಿ ನಿಷ್ಕಾಮಕರ್ಮಯೋಗಿಯಾದವನು ತನ್ನ ಇಷ್ಟದ ಮೇಲೆ ಪೂರ್ಣ ಭರವಸೆಯನ್ನಿಟ್ಟು ಪೂರ್ತಿ ಸಮರ್ಪಣ ಭಾವದಿಂದ ನಿಯತ ಕರ್ಮವಾದ ಯೋಗ ಸಾಧನೆಯಲ್ಲಿ ತೊಡಗುವನು. ಆತನ ಯೋಗಕ್ಷೇಮದ ಹೊಣೆಗಾರಿಕೆಯೆಲ್ಲವೂ ಪೂರ್ತಿಯಾಗಿ ಪರಮಾತ್ಮನಿಗೆ ಸೇರಿರುವುದು ಅಥವಾ ಯೋಗೇಶ್ವರನಿಗೆ ಸೇರಿರುವುದು. ಪತನವಾಗುವ ಪರಿಸ್ಥಿತಿಗಳಿದ್ದರೂ ಆತನಿಗೆ ಪತನದ ಭಯವಿರದು. ಏಕೆಂದರೆ ಆತನು ಯಾವ ಪರಮತತ್ವವನ್ನು ನೆಟ್ಟಿ ನಂಬಿರುವನೋ ಅದೇ ಅವನನ್ನು ಎತ್ತಿ ಹಿಡಿಯುವ ಹೊಣೆಗಾರಿಕೆಯನ್ನು ಹೊತ್ತಿರುವುದು. ತಪಸ್ವಿಯನ್ನು ಯೋಗವನ್ನು ಬೆಸೆದುಕೊಳ್ಳಲು ಸಜ್ಜಾಗುತ್ತಿರುವವನು. ಕರ್ಮಿಯಾದವನು ಬರಿದೇ ಕರ್ಮವಷ್ಟನ್ನು ಅರಿತು ಮಾಡುವವನು. ಇವರು ಬೀಳಲೂಬಹುದು, ಏಕೆಂದರೆ ಇವರಿಬ್ಬರಲ್ಲಿ ಸಮರ್ಪಣ ಭಾವವೂ ಇಲ್ಲ ಅಥವಾ ತಮ್ಮ ಲಾಭ ಹಾನಿಗಳನ್ನು ಅಳೆದುಕೊಳ್ಳುವ ಶಕ್ತಿಯೂ ಇಲ್ಲ. ಆದರೆ ಜ್ಞಾನಿಯಾದವನು ಯೋಗದ ಪರಿಸ್ಥಿತಿಗಳನ್ನರಿತಿರುವನು. ಆದರೆ ನಿಷ್ಕಾಮಕರ್ಮಯೋಗಿಯಾದವನು ತನ್ನ ಇಷ್ಟನನ್ನು ನಂಬಿ ತನ್ನನ್ನು ಅವನಿಗೆ ಒಪ್ಪಿಸಿಕೊಂಡಿರುವನು. ಅವನನ್ನು ಇಷ್ಟನ್ನು ನಡೆಸುವನು. ಪರಮ ಕಲ್ಯಾಣದ ಮಾರ್ಗದಲ್ಲಿ ಇವರಿಬ್ಬರೂ ಸರಿಯಾಗಿ ನಡೆಯುವವರು. ಆದರೆ ಯಾವಾತನ ಭಾರವನ್ನು ಇಷ್ಟನ್ನು ಒತ್ತಿರುವನೋ ಅವನು ಇವರೆಲ್ಲರಿಗಿಂತ ಶ್ರೇಷ್ಠ. ಏಕೆಂದರೆ ಸ್ವಯಂ ಪ್ರಭುವೇ ಅವನನ್ನು ಅಂಗೀಕರಿಸುವನು. ಆತನ ಹಾನಿ ಲಾಭಗಳನ್ನು ಪ್ರಭುವೇ ನೋಡಿಕೊಳ್ಳುವನು. ಆದ್ದರಿಂದ ಯೋಗಿಯು ಶ್ರೇಷ್ಠನು. ಆದ್ದರಿಂದ ಅರ್ಜುನ, ನೀನು ಯೋಗಿಯಾಗು. ಸಮರ್ಪಣ ಭಾವದೊಂದಿಗೆ ನೀನು ಯೋಗವನ್ನಾಚರಿಸು. ಯೋಗಿಯು ಶ್ರೇಷ್ಠನು, ಆದರೆ ಅಂತರಾತ್ಮದೊಂದಿಗೆ ಧನಿಷ್ಠತೆಯನ್ನು ಪಡೆದಿರುವ ಯೋಗಿ ಸರ್ವಶ್ರೇಷ್ಠನು. ಅದನ್ನೇ ಕುರಿತು ಹೇಳುವನು, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸಂಪೂರ್ಣ ನಿಷ್ಕಾಮಕರ್ಮ ಯೋಗಿಗಳಲ್ಲೂ ಯಾವಾತನು ಶ್ರದ್ಧೆಯಿಂದ ಅಭಿಭೂತನಾಗಿ ಅಂತರಾತ್ಮಪೂರ್ವಕ ನನ್ನನ್ನು ಭಜಿಸುವನೋ ಆ ಯೋಗಿಯು ನನ್ನ ದೃಷ್ಟಿಯಲ್ಲಿ ಪರಮಶ್ರೇಷ್ಠನು. ಭಜನೆಯಲ್ಲಿ ಮುಳುಗಿರುವನು, ಯಾವ ಆಡಂಬರವಿಲ್ಲ, ಕಪಟವಿಲ್ಲ. ಪ್ರದರ್ಶನ ಅಥವಾ ತೋರುಗಾಣಿಕೆಯ ಭಜನೆಯಲ್ಲಿ ಸಮಾಜವು ನಿಮಗೆ ಎಷ್ಟೇ ಅನುಕೂಲವಾಗಿರಲಿ, ಪ್ರಭು ಮಾತ್ರ ಪ್ರತಿಕೂಲನಾಗಿಯೇ ಇರುವನು. ಭಜನೆ ಎಂಬುದು ಅತ್ಯಂತ ಗೋಪನೀಯವಾದುದು. ಅದು ಹೊರಹೊಮ್ಮುವುದು ಅಂತಃಕರಣದಿಂದ. ಅದರ ಏರಿಳಿತಗಳೆಲ್ಲವೂ ಅಂತಃಕರಣಕ್ಕೇ ಸೇರಿದುದಾಗಿದೆ. ನಿಷ್ಕರ್ಷೆ: ಈ ಅಧ್ಯಾಯದ ಆರಂಭದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಫಲಾಶ್ರಯವಿಲ್ಲದೆ ಯಾವಾತನು ಕಾರ್ಯಂ ಕರ್ಮ ಅಂದರೆ ಮಾಡಲು ಯೋಗ್ಯವಾದ ಕರ್ಮವನ್ನು ಆಚರಿಸುವನೋ ಆತನೇ ಸನ್ಯಾಸಿ, ಹಾಗೂ ಅದೇ ಕರ್ಮವನ್ನು ಮಾಡುವಾತನು ಯೋಗಿ. ಬರಿದೇ ಕ್ರಿಯೆಗಳನ್ನು ಬಿಟ್ಟು ಬಿಡುವಾತನು, ಅಗ್ನಿಯನ್ನು ತ್ಯಜಿಸುವಾತನು ಯೋಗಿ ಎನಿಸಿಕೊಳ್ಳಲಾರನು. ಸಂಕಲ್ಪಗಳನ್ನು ತ್ಯಜಿಸಿದಲ್ಲದೆ ಯಾರೂ ಸನ್ಯಾಸಿ ಅಥವಾ ಯೋಗಿಯಾಗಲಾರರು. ನಾವು ಸಂಕಲ್ಪವನ್ನೇ ಮಾಡುವುದಿಲ್ಲ ಎಂದ ಹೇಳಿದ ಮಾತ್ರಕ್ಕೆ ಸಂಕಲ್ಪವು ನಮ್ಮ ಬೆನ್ನು ಬಿಡದು. ಯೋಗಾರೂಢನಾಗಬೇಕೆಂಬ ಇಚ್ಛೆಯುಳ್ಳ ವ್ಯಕ್ತಿಯು ಕಾರ್ಯ ಮಾಡಬೇಕು. ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಯೋಗಾರೂಢನಾದ ಮೇಲೆ ಸರ್ವ ಸಂಕಲ್ಪಗಳೂ ತಮಗೆ ತಾವೇ ಅವಿರ್ಭಾವವಾಗುತ್ತಾ ಬರುವು. ಅದಕ್ಕಿಂತ ಮುನ್ನ ಸಾಧ್ಯವಾಗದು. ಸರ್ವ ಸಂಕಲ್ಪಗಳ ಅಭಾವವೇ ಸನ್ಯಾಸ. ಯೋಗೇಶ್ವರನಾದ ಕೃಷ್ಣನು ಪುನಃ ಹೇಳುವುದೇನೆಂದರೆ, ಆತ್ಮವು ಅಧೋಗತಿಯನ್ನು ಹೊಂದಿದ್ದರೆ ಅದನ್ನು ಉದ್ಧರಿಸಲು ಸಾಧ್ಯವಿದೆ. ಯಾವ ಪುರುಷನು ಮನಸ್ಸೂ ಸೇರಿದಂತೆ ಇಂದ್ರಿಯಗಳನ್ನು ಗೆದ್ದುಕೊಂಡಿರುವನೋ ಅವನ ಆತ್ಮವು ಅವನೊಂದಿಗೆ ಗೆಳೆಯನಂತೆ ವರ್ತಿಸುವುದು, ಪರಮ ಕಲ್ಯಾಣಕ್ಕೆ ಕಾರಣವಾಗುವುದು. ಯಾವ ಪುರುಷನು ಮನ ಇಂದ್ರಿಯಗಳನ್ನು ಜಯಿಸದೆ ಅವುಗಳಿಗೆ ವಶನಾಗುವನೋ ಆತನಿಗೆ ಆತನ ಆತ್ಮವೇ ಪರಮಶತ್ರುವಾಗಿ ಪರಿಣಮಿಸುವುದು, ಶತ್ರುವಿನಂತೆ ವರ್ತಿಸುವುದು, ಯಾತನೆಗಳಿಗೆ ಎಡೆಮಾಡಿಕೊಡುವುದು. ಆದ್ದರಿಂದ ಮನುಷ್ಯನು ತನ್ನ ಆತ್ಮವನ್ನು ಕೆಳಮುಖ ಕೊಯ್ಯಬಾರದು, ತನ್ನಿಂದಾದಷ್ಟು ಅದನ್ನು ಮೇಲೆತ್ತುವುದಕ್ಕೆ ಯತ್ನಿಸಬೇಕು.
ಶ್ರೀಕೃಷ್ಣನು ಪ್ರಾಪ್ತಿ ಹೊಂದಿದ ಯೋಗಿಯ ಬಗ್ಗೆ ಹೇಳಿರುವನು. ಯಜ್ಞಸ್ಥಲಿ ಅಂದರೆ ಕುಳ್ಳಿರುವ ಆಸನ, ಕುಳಿತುಕೊಳ್ಳುವ ರೀತಿ ನೀತಿಗಳ ಬಗ್ಗೆ ಹೇಳುತ್ತಾ, ಕೂರಬೇಕಾದ ಸ್ಥಾನವು ಏಕಾಂತ ಹಾಗೂ ಸ್ವಚ್ಛವಾಗಿರಬೇಕು. ವಸ್ತ್ರ, ಮೃಗಚರ್ಮ ಅಥವಾ ಕುಶಾಸನಗಳಲ್ಲಿ ಯಾವುದಾದರೊಂದು ಸಾಕು. ಕರ್ಮಕ್ಕೆ ಅನುರೂಪವಾದ ಯತ್ನ, ಯುಕ್ತವಾದ ಆಹಾರ ವಿಹಾರಗಳು, ಮಲಗುವಾಗ ಏಳುವಾಗ ಎಚ್ಚರವಾದ ಸಂಯಮಗಳು ಬೇಕು ಎಂದು ಹೇಳಿರುವನು. ಯೋಗಿಯ ವಿರುದ್ಧ ಚಿತ್ತವು ಹೇಗಿರಬೇಕೆಂದರೆ, ಗಾಳಿ ಇಲ್ಲದ ಕಡೆ ಹಚ್ಚಿಟ್ಟ ಹಣತೆಯ ದೀಪದ ಕೊಡಿಯಂತೆ ಅಕಂಪಿತವಾಗಿರಬೇಕು. ಈ ರೀತಿ ತಡೆ ಹಿಡಿದ ಚಿತ್ತದ ಗತಿಯೂ ವಿಲಯವೈದಿದ ಮೇಲೆ ಆತನು ಯೋಗದ ಪರಾಕಾಷ್ಠೆಯನ್ನು, ಅನಂತ ಆನಂದವನ್ನು ಪಡೆದುಕೊಳ್ಳುವನು. ಈ ಸಂಸಾರದ ಸಂಯೋಗ ವಿಯೋಗಗಳಿಂದ ವಿಮುಕ್ತನಾಗಿ ಅನಂತ ಸುಖವನ್ನು ಪಡೆಯುವುದೇ ಮೋಕ್ಷ. ಯೋಗವೆಂದರೆ ಈ ಮೋಕ್ಷದೊಂದಿಗೆ ಮಿಲನ. ಯಾವ ಯೋಗಿಯು ಇದರಲ್ಲಿ ಪ್ರವೇಶ ಪಡೆಯುವನೋ ಆತನು ಸಮಸ್ತ ಭೂತಗಳಲ್ಲೂ ಸಮದೃಷ್ಟಿಯುಳ್ಳವನಾಗುವನು. ತನ್ನ ಆತ್ಮದಂತೆ ಎಲ್ಲರ ಆತ್ಮವನ್ನು ಕಾಣುವನು. ಆತನು ಪರಮ ಪರಾಕಾಷ್ಠೆಯ ಶಾಂತಿಯನ್ನೈದುವನು. ಆದ್ದರಿಂದ ಯೋಗವು ಅಗತ್ಯವಾದುದು. ಮನಸ್ಸು ಎತ್ತೆತ್ತ ಹರಿದರೂ ಅದನ್ನು ಹಿಂದೆಳೆದು ಮತ್ತೆ ಮತ್ತೆ ಅದನ್ನು ತಡೆಗಟ್ಟಬೇಕು. ಮನಸ್ಸು ನಮ್ಮ ಅಂಕೆಗೊಳಪಡುವುದು ಅತಿ ಕಷ್ಟ ಎಂದು ಶ್ರೀಕೃಷ್ಣನು ಒಪ್ಪಿಕೊಂಡಿರುವನು. ಆದರೂ ಸಾಧ್ಯ. ಇದು ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ವಶವಾಗುವುದು. ಶಿಥಿಲ ಪ್ರಯತ್ನ ಮಾಡುವ ವ್ಯಕ್ತಿಯೂ ಸಹ ಅನೇಕ ಜನ್ಮಗಳ ಅಭ್ಯಾಸ ಬಲದಿಂದ ಪರಮಧಾಮ ಎನ್ನುವ ಪರಮಗತಿಯನ್ನು ಹೊಂದುವನು. ತಪಸ್ವಿಗಳು, ಜ್ಞಾನ ಮಾರ್ಗಿಗಳು ಹಾಗೂ ಕೇವಲ ಕರ್ಮ ಮಾರ್ಗಿಗಳಿಗಿಂತ ಯೋಗಿಯೂ ಶ್ರೇಷ್ಠ. ಆದ್ದರಿಂದ ಅರ್ಜುನ, ನೀನು ಯೋಗಿಯಾಗು. ಸಮರ್ಪಣ ಭಾವದಿಂದ, ಅಂತರ್ಮನದಿಂದ ಯೋಗದ ಆಚರಣೆ ಮಾಡು. ಪ್ರಸ್ತುತ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಪ್ರಮುಖವಾಗಿ ಯೋಗ ಪ್ರಾಪ್ತಿಯ ಬಗ್ಗೆ ಒತ್ತು ಕೊಟ್ಟಿರುವನು. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಭ್ಯಾಸಯೋಗೋ ನಾಮ ಷಷ್ಠೋಧ್ಯಾಯಃ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ಅಭ್ಯಾಸಯೋಗವೆಂಬ 6ನೇ ಅಧ್ಯಾಯವು ಸಮಾಪ್ತಿಯಾಗಿದೆ. ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೇ ಅಭ್ಯಾಸಯೋಗೋ ನಾಮ ಷಷ್ಠೋಧ್ಯಾಯಃ. ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಅಭ್ಯಾಸಯೋಗೋ ನಾಮ ಎಂಬ 6ನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.